नमस्कार क्लासिक एजुकेशन यूट्यूब चैनल के स्वागत इदीग 18 वर्षद हेण्णु मक्कळ मदुवे वयस्सन्न 21 वर्षक्के एरिसबेकु अंत जया जेटलियवर मातनाडिद नंतर एल्लरू ಚಕಾರವಿತ್ತದೆ ಸರಿಯಾಗಿದೆ 21 ವರ್ಷಕ್ಕೆ ಮಹಿಳೆಯರ ಮದುವೆ ವಯಸ್ಸನ್ನು ಏರಿಸಬೇಕು ಯಾಕಂದ್ರೆ ಅಟ್ ಲೀಸ್ಟ್ ಒಂದು ಡಿಗ್ರಿನಾದರೂ ಮುಗಿಸ್ಕೊಳ್ಳಕಾಗುತ್ತೆ ಜೊತೆಗೆ ಹೆಣ್ಣುಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗ್ತಾರೆ ಅನ್ನುವಂತ ಮಾತುಗಳು ವಿಚಾರಗಳು ಹೊರಗೆ ಬರ್ತಾ ಇದೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಒಂದು ವಿಶೇಷವಾದಂತ ಮಾತುಗಳ ಜೊತೆಗೆ ವಿಚಾರಗಳ ಜೊತೆಗೆ ಹೇಗೆ ಹೆಣ್ಣುಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮದುವೆಗೆ ಸಿದ್ಧರಾಗಬೇಕು ಅದರ ಅಗತ್ಯ ಏನಿದೆ ಅನ್ನೋ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸೋ ಪ್ರಯತ್ನ ಜೊತೆಗೆ ಮಸೂದೆಗಳು ಹೇಗೆ ಪಾಸ್ ಆಗುತ್ತೆ ಅನ್ನುವಂತ ವಿಶೇಷವಾದ ಮಾಹಿತಿಯನ್ನ ನಿಮಗೆ ತಿಳಿಸುವಂತ ಪರೀಕ್ಷಾ ಪೂರಕ ಜೊತೆಗೆ ಆರೋಗ್ಯಕ್ಕೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತ ಒಂದು ಸಕಾರಾತ್ಮಕ ಚರ್ಚೆಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಇವತ್ತು ನಮ್ಮ ಜೊತೆಗೆ ಈ ವಿಚಾರದ ಕುರಿತಾಗಿ ಮಾತನಾಡಲಿಕ್ಕೆ ಟಿಪಿ ಮಂಜುನಾಥ್ ಸರ್ ಇದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಈ ಮಸೂದೆಯ ಕುರಿತಾಗಿ ಇವುಗಳು ಪಾಸ್ ಆದರೆ ಹೇಗೆ ಪಾಸ್ ಆಗುತ್ತೆ ಏನು ಲಾಭ ಅನ್ನೋದನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ನಮ್ಮ ಫ್ಯಾಕಲ್ಟಿ ಆಗಿರ್ತಕ್ಕಂಥ ಶ್ರೀಮತಿ ನೇತ್ರಾ ಮಂಜುನಾಥ್ ಅವರಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಹಾಗಿದ್ರೆ ಇದೀಗ ಸಾಮಾನ್ಯ ಎಲ್ಲರೂ ಈ ವಿಷಯ ಬಂದ ತಕ್ಷಣ ಮಾತಾಡೋದು ಏನಂದ್ರೆ ಬಾಲ್ಯ ವಿವಾಹವನ್ನು ವಿರೋಧಿಸಬೇಕು ಅನ್ನೋ ನಿಟ್ಟಿನಲ್ಲಿ 18 ವರ್ಷಕ್ಕೆ ಏರಿಸಿದ್ರು ಆದರೂ ಕೂಡ ಬಾಲ್ಯ ವಿವಾಹ ಆಗ್ತಾನೆ ಇತ್ತು ಈಗ 21 ವರ್ಷಕ್ಕೆ ಏರಿಸಿದ್ರು ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಸರ್ ಈ ಕುರಿತಾಗಿ ಏನು ಹೇಳ್ತೀರಿ ವಿಶೇಷವಾಗಿ ಕಾಯ್ದೆಗಳು ಈ ಮನುಷ್ಯ ನಡವಳಿಕೆಯನ್ನು ಬದಲಾಯಿಸುವುದಕ್ಕಿಂತ ಮನುಷ್ಯನ ಆಲೋಚನೆಗಳು ಬದಲಾಗೋದು ಬಹಳ ಮುಖ್ಯ ನಾವು 1929ರಲ್ಲಿ ಬಾಲ್ಯ ವಿವಾಹ ನಿರ್ಬಂಧ ಕಾಯ್ದೆಯನ್ನು ಜಾರಿಗೆ ತಂದಿದ್ವಿ ತದನಂತರ 1978ರಲ್ಲಿ ನಾವು ಈ ವಯಸ್ಸನ್ನು ಮೊದಲು 15 ವರ್ಷಕ್ಕಿದ್ದ ಮಿತಿಯನ್ನು 18 ವರ್ಷಕ್ಕೆ ಏರಿಸಿ ಮತ್ತೆ 43 ವರ್ಷಗಳ ಹಿಂದೆ ತಿದ್ದುಪಡಿಯನ್ನು ತಂದ್ವಿ ಆದರೆ ಸಾಮಾಜಿಕ ಸ್ತರ ವ್ಯವಸ್ಥೆಯಲ್ಲಿ ಈ ಕಾನೂನುಗಳು ಕಾಗದದಲ್ಲಿ ಆಚರಣೆಗಳು ಅವರ ಇಚ್ಛೆಯಂತೆ ಅಂತ ನಡೀತಾ ಇದೆ ಅದು ಇವತ್ತು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕೆಳ ವರ್ಗದ ಜನರಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದ ಜನರಲ್ಲಿ ಇದು ನಡೀತಾ ಇರೋದು ಸತ್ಯ ಹಾಗಿದ್ದು ಕೂಡ ಕಾನೂನುಗಳು ಬೇಕೇ ಬೇಕು ಯಾಕಂದರೆ ವ್ಯಕ್ತಿಯನ್ನು ಇಚ್ಛಾ ಪ್ರವೃತ್ತಿಯಂತೆ ನಡೆಯದೆ ಅವನಿಗೊಂದು ನಿರ್ಬಂಧ ವಿಧಿಸಲಿಕ್ಕೆ ಕಾನೂನು ಅವನಿಗೊಂದು ಮಾರ್ಗದರ್ಶನ ನೀಡಲಿಕ್ಕೆ ಕಾನೂನು ಬೇಕು ಹಾಗಾಗಿ ಈ ಕಾನೂನು ಬರೋದು ಅತ್ಯಗತ್ಯ ಅಂತ ನಾನು ಭಾವಿಸ್ತೇನೆ ಮೇಡಮ್ ಸಾಮಾನ್ಯ ಏನಂದ್ರೆ ಒಬ್ಬ ಹೆಣ್ಣುಮಗಳು ಇಂಡಿಪೆಂಡೆಂಟ್ ಆಗಿರೋದ್ರ ಅಗತ್ಯ ತುಂಬಾನೇ ಇದೆ ಈಗ ಸ್ವಂತಕ್ಕೆ ದುಡಿಬೇಕು ಆಮೇಲೆ ಚೆನ್ನಾಗಿ ಓದಬೇಕು ಅಟ್ ಲೀಸ್ಟ್ 21 ವರ್ಷ ಅನ್ನೋದೇನಿದೆ ಇದು ಮಿನಿಮಮ್ ಒಂದು ಡಿಗ್ರಿಯನ್ನು ಪ್ರಾಮಿಸ್ ಮಾಡುವಂತ ಒಂದು ಯೋಜನೆ ಇದು ನೀವು ಒಬ್ಬ ಇಂಡಿಪೆಂಡೆಂಟ್ ವುಮೆನ್ ಆಗಿ 21 ವರ್ಷಕ್ಕೆ ಮದುವೆ ಮಾಡೋದು ಸೂಕ್ತ ಅಂತ ಹೇಳ್ತಿರೋ ಅಥವಾ ಸಾಕು 18 ವರ್ಷಕ್ಕೆ ಮದುವೆ ಆದ್ಮೇಲೂ ಓದ್ಬೋದು ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಿರೋ ನನಗೆ ಈ ಒಂದು ಚರ್ಚೆನಲ್ಲಿ ಭಾಗವಹಿಸಿರೋದೇ ಒಂದು ಖುಷಿ ಯಾಕಂದ್ರೆ ಭಾರತೀಯ ಸಮಾಜದೊಳಗೆ ಒಂದು ಹಂತದಲ್ಲಿ ಮಹಿಳಾ ಸಬಲೀಕರಣ ಇನ್ನೂ ಸವಾಲಾಗಿರೋ ಸಂದರ್ಭದಲ್ಲಿ ಮಹಿಳೆಯರ ವಿವಾಹದ ವಯಸ್ಸನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ವಿಷಯ ಚರ್ಚೆಗೆ ಬರುತ್ತೆ ಅದಕ್ಕೆ ಸರ್ಕಾರ ಗಮನ ಕೊಡುತ್ತೆ ಅನ್ನೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನೀವು ಕೇಳಿದ ಹಾಗೆ ಈಗೇನು 21 ವರ್ಷಕ್ಕೆ ಮಹಿಳೆಯರ ಮದುವೆ ವಯಸ್ಸನ್ನು ಏರಿಸೋದ್ರಿಂದ ಖಂಡಿತವಾಗಲೂ ಇದೊಂದು ಸಕಾರಾತ್ಮಕ ಪ್ರಯತ್ನನೇ ಸರಿ ಯಾಕಂದರೆ 18 ವರ್ಷದಿಂದ 21 ವರ್ಷ ಅಂತ ಬಂದಾಗ ಬಹುತೇಕ ಈ ಮನೋಸಾಮರ್ಥ್ಯ ಅಥವಾ ಮಾನಸಿಕ ಏನು ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಇನ್ನೂ ಹೆಚ್ಚಾಗಿ ಗೊತ್ತಿರ್ತದೆ ಅಂದರೆ ಮಾನಸಿಕ ಬೆಳವಣಿಗೆ ಅನ್ನುವಂಥದ್ದು ಹೆಣ್ಮಕ್ಕಳದ್ದು ಅಂತ ತೆಗೆದುಕೊಂಡಾಗ ಮತ್ತು ದೈಹಿಕ ಬೆಳವಣಿಗೆ ಎರಡೂ ದೃಷ್ಟಿಯಿಂದ 21 ವರ್ಷ ಐ ಥಿಂಕ್ ತುಂಬ ಒಳ್ಳೆಯದು ಅಂಥೇಳಿ ನಾವೀಗ ಬೇರೆ ದೇಶಗಳದ್ದು ನಾವು ಕೆಲಸದ ಭಾಗವಹಿಸುವಿಕೆ ದರ ಅಂಥೇಳಿ ತೆಗೆದುಕೊಂಡಾಗ ಪುರುಷ ಮತ್ತು ಮಹಿಳಾ ಏನು ಕೆಲಸದ ಭಾಗವಹಿಸುವಿಕೆ ದರ ಜಾಗತಿಕವಾಗಿ ತೆಗೆದುಕೊಂಡ್ರೆ 65% ಇದೆ ಆದರೆ ನಮ್ಮ ದೇಶದಲ್ಲಿ ತಗೊಂಡ್ರೆ ಅದು ಜಸ್ಟ್ 35% ಮಾತ್ರ ಇದೆ ಹಾಗಾಗಿ ಸುಮಾರು ದೇಶದ 47% ಹೆಣ್ಮಕ್ಕಳು 21 ವರ್ಷದ ಒಳಗಡೆನೆ ಮದುವೆ ಆಗ್ತಾ ಇದ್ದಾರೆ ಸೊ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಹೆಣ್ಮಕ್ಕಳು ಮಾನಸಿಕ ದೈಹಿಕ ಮತ್ತು ಆರ್ಥಿಕವಾಗಿ ಒಂದು ಹಂತಕ್ಕೆ ಬಂದು ನಿಲ್ಲಬೇಕು ಅಂದರೆ ಒಂದು ಪದವಿ ಅನ್ನುವಂಥದ್ದು ನಮ್ಮ ಕೈನಲ್ಲಿದ್ದಾಗ ಮತ್ತು ತಿಳುವಳಿಕೆ ಮಟ್ಟ ಮತ್ತು ಮಾನಸಿಕ ಮಟ್ಟ ಎರಡೂ ಹೆಚ್ಚಾಗ್ತದೆ ಆ ಹಿನ್ನೆಲೆ ಒಳಗೆ ನೋಡೋದಾದರೆ ವೈಜ್ಞಾನಿಕವಾಗಿ ನೋಡೋದಾದರೂ ಕೂಡ ಇದು ಒಳ್ಳೆಯ ಪ್ರಯತ್ನ ಅನ್ನೋದು ನನ್ನ ಅಭಿಪ್ರಾಯ ಎಸ್
ಸರ್ ಮೇಡಮ್ ಹೇಳ್ತಾ ಹೇಳ್ತಾ ಹೇಳಿದ್ರು ಏನಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಹೆಣ್ಣುಮಕ್ಕಳು ಮದುವೆಗೆ ರೆಡಿ ಆಗಬೇಕಾದ ಅಗತ್ಯ ಇದೆ ಅದಕ್ಕೆ 21 ವರ್ಷ ಒಳ್ಳೆಯದು ಅಂತ ಸರ್ ನೀವೇನು ಹೇಳ್ತೀರಿ ಮದುವೆ ಅಂದ ತಕ್ಷಣ ಸಾಮಾನ್ಯರಿಗೆ ಒಬ್ಬ ಬರಿ ಒಬ್ಬ ಹೆಣ್ಣುಮಗಳಾಗಿ ಅಥವಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿ ನನಗೇನು ಮದುವೆಗೆ ರೆಡಿ ಆಗಬೇಕು ಅಂದ್ರೆ ಏನು ಅಂದ್ರೆ ಹುಡುಗ ಇಷ್ಟ ಆಗಬೇಕು ಮತ್ತು ಹುಡುಗ ದುಡಿಬೇಕು ಅನ್ನೋ ಕಾನ್ಸೆಪ್ಟ್ ಮಾತ್ರ ಗೊತ್ತಿರುತ್ತದೆ ಮೇಡಮ್ ಮಾತಾಡ್ತಾ ಹೇಳಿದ್ರು ಮಾನಸಿಕವಾಗಿ ದೈಹಿಕವಾಗಿ ಹೆಣ್ಣುಮಗಳು ರೆಡಿ ಇರಬೇಕು ಮದುವೆಗೆ ಸ್ಟೇಟಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಖಂಡಿತವಾಗಿ ಮದುವೆ ಎರಡು ದೇಹಗಳ ಸಮ್ಮಿಲನ ಅಲ್ಲ ಅದು ಎರಡು ಮನಸುಗಳ ಸಮ್ಮಿಶ್ರಣ ಅದು ಆಗಲೇಬೇಕು ಅನ್ನೋದಾದ್ರೆ ಒಬ್ಬ ಹುಡುಗಿ ತನ್ನ ಜೀವನ ಸಂಗಾತಿಯನ್ನ ಎಂತವನಿರಬೇಕು ಅವನಲ್ಲಿ ಏನು ಗುಣಗಳು ಬೇಕು ನಾನು ಅವನನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದಾದ್ರೆ ಅವನು ಯಾ ಮಟ್ಟಕ್ಕೆ ಇರಬೇಕು ಅನ್ನೋದು ಅವಳ ಸ್ವ ಇಚ್ಛೆಯಿಂದ ನಿರ್ಧಾರ ಆಗಬೇಕು ತುಂಬಾ ಗ್ರಾಮೀಣ ಹಿನ್ನೆಲೆಯಿಂದ ಬಂದವನಾಗಿ ನಾನು ಶೇಕಡಾ 99ರಷ್ಟು ಗ್ರಾಮೀಣ ಭಾಗದ ಮದುವೆಗಳಲ್ಲಿ ತಂದೆ ತಾಯಿಗಳ ನಿರ್ಧಾರ ಹುಡುಗಿ ತಲೆ ಬಾಗಿಸೋದು ಒಂದೇ ಕೆಲಸ ಇದು ಈ ಭಾರತೀಯ ಪರಂಪರೆಯಲ್ಲಿ ಮದುವೆ ಎಂಬ ಸಂಸ್ಥೆ ಎಷ್ಟು ಶ್ರೇಷ್ಠವಾದದ್ದು ಮತ್ತು ಎಷ್ಟು ಭದ್ರವಾದದ್ದು ಅಂತಂದ್ರೆ ಅದು ಬಹುಶಃ ಹೆಣ್ಣಿನ ಬಲಹೀನತೆ ಮಾಡಿ ಹೆಣ್ಣನ್ನ ಬಲಹೀನಳನ್ನಾಗಿ ಮಾಡಿ ಅವಳನ್ನ ಯಾವಾಗಲೂ ಸಪ್ರೆಸ್ ಮಾಡ್ತಾನೆ ಈ ಕುಟುಂಬ ವ್ಯವಸ್ಥೆ ನಮ್ಮದು ಆದರ್ಶ ಅಂತ ತೋರಿಸ್ಕೋತ ಬಂದಿವಿ ನನ್ನ ಒಬ್ಬ ಮನೋವಿಜ್ಞಾನದ ಹಿನ್ನೆಲೆ ಉಳ್ಳವನಾಗಿ ಶೇಕಡಾ 70ರಷ್ಟು ಕುಟುಂಬಗಳು ಸಂತೋಷಕರವಾಗಿಲ್ಲ ಸಾಮಾಜಿಕ ಒತ್ತಡಕ್ಕೆ ಸಾಮಾಜಿಕ ಕಳಂಕಕ್ಕೆ ಹೆದರಿ ಎಷ್ಟೋ ಮಹಿಳೆಯರು ತಮ್ಮ ಆಶೆ ಆಕಾಂಕ್ಷೆಗಳನ್ನು ಒತ್ತಿಕ್ಕಿ ಬದುಕಿನ ಬಂಡಿಗೆ ನೊಗಕ್ಕೆ ಹೆಗಲು ಕೊಟ್ಟು ಬಂದಿದ್ದಾರೆ ಈ ದೃಷ್ಟಿಯಿಂದ ನೋಡೋದಾದರೆ ಮೇಡಮ್ ಹೇಳಿದ್ನ ನಾನು ಕೂಡ ಪೂರ್ವಕವಾಗಿ ಒಪ್ತೀನಿ ಮದುವೆ ಅನ್ನುವ ಒಂದು ತೀರ್ಮಾನ ಇದೆಯಲ್ಲ ಅದು ಒಬ್ಬ ಹೆಣ್ಣು ಒಬ್ಬ ಗಂಡು ಸರ್ವ ಸ್ವತಂತ್ರವಾಗಿ ಪ್ರಬುದ್ಧ ಮನಸ್ಥಿತಿಯಲ್ಲಿ ತಾವು ನಿರ್ಧಾರ ಕೈಗೊಳ್ಳಬೇಕು ಯಾಕಂದ್ರೆ ಮದುವೆ ಅಂದಾಗ ಒಂದು ದಿನದ ಸಂಬಂಧ ಅಲ್ಲ ಅದು ಅದು ಕೇವಲ ಆರ್ಥಿಕ ಸಂಬಂಧ ಅಲ್ಲ ಕೇವಲ ಸಾಮಾಜಿಕ ಸಂಬಂಧ ಅಲ್ಲ ಅದೊಂದು ಭಾವನಾತ್ಮಕ ಹಿನ್ನೆಲೆ ಇದೆ ನೈತಿಕ ಹಿನ್ನೆಲೆ ಇದೆ ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಜೊತೆಗೆ ಒಂದು ಹೊಸ ಕುಟುಂಬವನ್ನು ಸೃಷ್ಟಿ ಮಾಡುವಂಥ ಜವಾಬ್ದಾರಿಯುತ ಹೊಣೆಗಾರಿಕೆ ಇದೆ ಹಾಗಾಗಿ ಸುಮ್ಮನೆ ಇಬ್ಬರು ವ್ಯಕ್ತಿಗಳು ಕೂಡಿ ಮದುವೆ ಆಗಿಬಿಟ್ರೆ ಅವರಿಬ್ಬರ ಮಧ್ಯದ ಸಂಸಾರ ಸಸಾರವಾಗಿರೋದಿಲ್ಲ ಅದು ಆ ನಿಟ್ಟಿನೊಳಗೆ ಹೇಳೋದಾದರೆ ಹುಡುಗಿ ಹುಡುಗನಿಗಿಂತ ಪ್ರಬುದ್ಧತೆಯಲ್ಲಿ ಸ್ವಲ್ಪ ಮುಂದೆ ಅದು ಮನೋವಿಜ್ಞಾನ ಒಪ್ಪಿಕೊಂಡಂಥ ಸತ್ಯ ದೈಹಿಕವಾಗಿಯೂ ಬೆಳವಣಿಗೆಯಲ್ಲಿ ಮುಂದೆ ಹಾಗೆ ಮಾನಸಿಕ ಪ್ರಬುದ್ಧತೆಯಲ್ಲೂ ಮುಂದೆ ನಾನು ಒಪ್ತೇನೆ ಅದನ್ನು ಆದರೆ ಈ ಸಂದರ್ಭಕ್ಕೆ ಬಂದರೆ ಮದುವೆ ಅನ್ನೋ ಸಂದರ್ಭಕ್ಕೆ ಬಂದರೆ ಹುಡುಗಿಯ ದೈಹಿಕ ಪರಿಪೂರ್ಣ ಬೆಳವಣಿಗೆ ಆಗೋದು 17-18ರ ಹಂತಕ್ಕೆ ಮಾನಸಿಕ ಪ್ರಬುದ್ಧತೆ ಬರೋದು ಸಾಮಾನ್ಯವಾಗಿ 20ರ ನಂತರನೇ ಯಾಕಂದರೆ ಹುಡುಗ 21ರಲ್ಲಿ ಹುಡುಗಿಗಿಂತ ಹಿಂದಿರ್ತಾನೆ ಮಾನಸಿಕ ಪಕ್ವತೆಯಲ್ಲಿ ಹಾಗಾಗಿನೇ ಭಾರತೀಯ ಪರಂಪರೆಯಲ್ಲಿ ಹುಡುಗನಿಗೂ ಹುಡುಗಿಗೂ ಒಂದು 4-5 ವರ್ಷದ ವ್ಯತ್ಯಾಸ ಇಟ್ಟಿದ್ದು ಹುಡುಗಿನ ಸಪ್ರೆಸ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಹುಡುಗಿ ತಾಳಕ್ಕೆ ಇವ ಲಯ ಹೊಂದಬೇಕು ಅಂದರೆ ಇವನಿಗೆ ವಯಸ್ಸು ದೊಡ್ಡದಿರಬೇಕು ಅಂತಲೇ ಅರ್ಥ ಭಾಳಷ್ಟು ಪರಂಪರೆಗಳು ತುಂಬ ಮನೋವೈಜ್ಞಾನಿಕವಾಗಿ ಮಾಡಿದ್ದಿದೆ ಹುಡುಗಿ 21ರವರೆಗೆ ಆಕೆಗೆ ಕನಿಷ್ಠ ವಯಸ್ಸನ್ನು ನಾವು ನಿಗದಿಪಡಿಸಿದರೆ ಈ ಕಾನೂನಿನ ಭಯದಿಂದಾದರೂ ಕೆಲವಷ್ಟು ಜನರಾದರೂ ಮದುವೆನ ಮುಂದೂಡಿದ್ರು ಅಂದರೆ ಆ ಅವಕಾಶದಲ್ಲಿ ಆಕೆ ಪದವಿ ಪಡಿತಾಳೆ ಆ ಅವಕಾಶದಲ್ಲಿ ಮಾನಸಿಕ ಪ್ರಬುದ್ಧತೆ ಬರ್ತತಿ ನನ್ನ ಬದುಕೇನು ನನ್ನ ಇಚ್ಛೆ ಹೇಗೆ ನಾನು ಬದುಕಲಿಕ್ಕೆ ಎಂಥ ಸಂಗಾತಿ ಬೇಕು ಈ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಆಕೆ ಅತ್ಯಂತ ಪ್ರಬುದ್ಧಳಾಗಿರ್ತಾಳೆ ಹಾಗಾಗಿ ಕನಿಷ್ಠ ವಯಸ್ಸು 21 ಅತ್ಯಗತ್ಯವಾಗಿ ಬೇಕು ಓಕೆ ಸರ್ ಈಗ ಹೇಳಿದ್ರು 21 ಅತ್ಯಗತ್ಯವಾಗಿ ಬೇಕು ಅಂತ ಮೇಡಮ್ ಈಗ ನಾವೇನು ಹೆಣ್ಮಕ್ಳಾಗಿ ಸಾಮಾನ್ಯ ಮಾತಾಡ್ಬಿಟ್ಟು ಒಂದು ಡಿಗ್ರಿ ಆಗುತ್ತೆ ಒಂದು 21 ಆಗಲಿ ಅಂತ ನಂತರ ಡಿಗ್ರಿ ಮಾಡಿದಂಥ ಹೆಣ್ಮಕ್ಳು ಯಾರು ಖಾಲಿ ಮನೆಯಾಗಿರಲ್ಲ ಕೆಲಸ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಸೊ ಈಗಲೂ ಒಂದು ವಿಶೇಷ ವಿವಾದಗಳು ಶುರುವಾಗ್ಲಿಕ್ಕದ ಏನಂದ್ರೆ 27ರ ನಂತರ ಮದುವೆ ಆದಂಥವ್ರಿಗೆ ಬಂಜತನ ಕಾಡ್ತಾ ಇದೆ ಯಾಕಂದ್ರೆ ನಮ್ಮ ಊಟ ನಮ್ಮ ಸಿಸ್ಟಮು ನಮ್ಮ ಬದುಕು ಹಂಗಿದೆ ಕಾಡ್ತಾ ಇದೆ ಈಗ 21 ಏನಿದೆ ಇದು ಬಹುತೇಕ ಮತ್ತೆ ಈಗಾಗಲೇ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೇರೆ ದೇಶಗಳಲ್ಲಿ ಅಂತ ಮಾತಾಡ್ತಾರೆ ಚೀನಾ ವೃದ್ಧರ ದೇಶ ಆಗಿದೆ ಅಂತಿದ್ದಾರೆ ಈಗ ಈ ತರದ ಪರಿಸ್ಥಿತಿಗಳಿಗೆ ನಾವು ನಮ್ಮನ್ನು ಒಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೆಲವು ಸ್ತರಗಳಲ್ಲಿ ಕೆಲವರ ಅಭಿಪ್ರಾಯಗಳು ಹೀಗೆ ವ್ಯಕ್ತ ಆಗ್ತಾ ಇದೆ ಹಾಗಿದ್ರೆ ಈ 21 ಆರೋಗ್ಯಕ್ಕೆ ಸೂಕ್ತ ಹೆಣ್ಮಕ್ಳಿಗೆ ಆದರೆ ದೇಶದ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಮಾತಿಗೆ ನೀವೇನು ಹೇಳ್ತೀರಿ ಈ ವಾದಗಳು ಖಂಡಿತವಾಗ್ಲೂ ಯಾಕಂದ್ರೆ ಭಿನ್ನಾಭಿಪ್ರಾಯಗಳು ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಐ ಅಕ್ಸೆಪ್ಟ್ ಬಟ್ ಆದರೆ 27ರ ನಂತರ ಅಥವಾ 28ರ ನಂತರ ಮದುವೆ ಆದರೆ ಬಂಜೆತನದ ಸಮಸ್ಯೆ ಕಾಡತ್ತೆ ಅನ್ನುವಂಥದ್ದು ಅದು ಸಾಮಾನ್ಯೀಕರಿಸಿ ಮಾತಾಡುವಂಥದ್ದು ನನಗೆ ಅಷ್ಟೊಂದು ಸಮಂಜಸ ಅನ್ನಿಸ್ತಾ ಇಲ್ಲ
ಮತ್ತು ಈ 18 ವರ್ಷಕ್ಕೆ ಮಾಡೋದು ಅಥವಾ 21ಕ್ಕೆ ಮಾಡೋದು ಅನ್ನೋದು 2-3 ವರ್ಷದಲ್ಲಿ ದೇಶದ ಜನಸಂಖ್ಯೆ ಪ್ರಮಾಣದಲ್ಲಿ ಅಷ್ಟೊಂದು ವ್ಯತ್ಯಾಸಗಳಾಗುತ್ತೆ ಅನ್ನುವಂಥದ್ದು ಕೂಡ. ಯಾಕಂದರೆ ಯಾವಾಗಲೂ ಹೇಗಿದೆ ಅಂತಂದರೆ ಒಂದು ಹೊಸ ಆಲೋಚನೆಯನ್ನು ಸಮಾಜ ಒಪ್ಕೊಳ್ಳೋದು ಅಷ್ಟು ಸುಲಭ ಇರೋದಿಲ್ಲ. ಅದಕ್ಕೆ ಜಸ್ಟಿಫಿಕೇಶನ್ ಕೊಡಲಿಕ್ಕೆ ವಾದಗಳನ್ನು ಕೊಟ್ಟರೆ ಆ ವಾದನ ನಾವು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲ ತಜ್ಞರಿದ್ದಾರೆ. ಬಿಕಾಸ್ ಈಗ ಕ್ಯಾಬಿನೆಟ್ ಅದಕ್ಕೆ ನಿರ್ಧಾರ ಕೈಗೊಂಡಿದೆ. ಜಯಾ ಜೇಟ್ಲಿ ಸಮಿತಿ, ಮಹಿಳಾ ಮತ್ತು ಸಬಲೀಕರಣ ಇಲಾಖೆಯವರು ಇದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಅಂದರೆ ಇದಕ್ಕೆಲ್ಲ ಒಂದು ವೈದ್ಯರ ತಂಡ ಇರ್ತದೆ, ಎಲ್ಲವನ್ನು ಪರಿಶೀಲನೆ ಮಾಡಿ ಹೇಳಿರ್ತಾರೆ. ಹಾಗಾಗಿ ನಾವು ಬೇರೊಂದು ಹಿನ್ನೆಲೆಯನ್ನು ಇಟ್ಕೊಂಡು ಈಗೇನು ಒಂದು ಒಳ್ಳೆ ಮಾರ್ಗ ದೊರೆತಿದೆ ಮಹಿಳಾ ಸಬಲೀಕರಣಕ್ಕೆ. ಯಾಕೆಂದರೆ ಹೆಣ್ಣಿನ ಸಬಲೀಕರಣ ಆಗದೆ ಹೊರತು ಜಗತ್ತು ಬೆಳೆಯೋದಿಲ್ಲ. ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ಈ ತ್ರಿವಳಿ ಏನು ಶಬರಿಮಲೆ ಪ್ರವೇಶ ಸಂದರ್ಭದಲ್ಲಿ ಜಸ್ಟಿಸ್ ಚಂದ್ರಚೂಡ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಒಂದು ಮಾತು ಹೇಳ್ತಾರೆ, ವೆನ್ ಇನ್ಇಕ್ವಾಲಿಟಿ ಅರೈಸಸ್ ಇನ್ ದ ಫ್ಯಾಮಿಲಿ ದ ಫೀಮೇಲ್ ಮೆಂಬರ್ ಆಫ್ ದ ಫ್ಯಾಮಿಲಿ ಈಸ್ ಗೋಯಿಂಗ್ ಟು ಸಫರ್ ಆ್ಯಂಡ್ ದಟ್ ಲೀಡ್ಸ್ ಟು ದ ಡಿಸ್ಟ್ರಾಯ್ ಆಫ್ ಪ್ರೋಜಿನಿ ಅಂತ ಹೇಳ್ತಾರೆ. ಅಂದರೆ ಆ ಫೀಮೇಲ್ ಮೆಂಬರ್ಸ್ ಏನಾದರೂ ಸಮಸ್ಯೆಗೆ ಒಳಗಾದರೆ ಸಂತತಿಗಳ ನಾಶ ಆಗ್ತಾವಂತೆ. ದೇಶದ ಭವಿಷ್ಯ ಕೂಡ ಆಕೆಯ ಕೈನಲ್ಲೇ ಇರೋವಾಗ, ಆಕೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿದ್ದಾಗ ಒಂದು ಹೊಸ ಸಂಬಂಧಕ್ಕೆ ಆಕೆ ತಯಾರಾದರೆ ನನ್ನ ಪ್ರಕಾರ ದೇಶದ ಭವಿಷ್ಯ ಇನ್ನೂ ಉಜ್ವಲವಾಗ್ತದೆ. ಅಷ್ಟ್ಯಾಕೆ ಅದನ್ನು ಕಳವಳದಿಂದ ನೋಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಮೇಡಮ್ ಹೇಳಿದಕ್ಕೆ ನಿಮಗೊಂದು ಸಪ್ಲಿಮೆಂಟ್ ಏನು ಅಂದರೆ, ಫರ್ಟಿಲಿಟಿ ಏಜ್ ಅಂತ ನಾವು ಗುರುತಿಸಿರುವುದು ಸಾಮಾನ್ಯವಾಗಿ ಮಹಿಳೆಗೆ 35ರವರೆಗೆ, ಆರೋಗ್ಯಕರ ಫಲವಂತಿಕೆ 35ನೇ ವಯಸ್ಸಿನವರೆಗೂ ಇದ್ದೇ ಇರುತ್ತೆ. 35ರ ನಂತರ ತಾಯಂದ್ರಾಗೋದು ಸಾಧ್ಯ. 45ರವರೆಗೆ ಅಂದರೆ ಋತುಸ್ತಂಭನ ಬರೋವರೆಗೂ ತಾಯಂದ್ರಾಗ್ಬೋದು. ವೈದ್ಯಕೀಯವಾಗಿ 35ರ ಮೇಲೆ ಮಹಿಳೆಗೆ ನಾವು ಗರ್ಭ ಧರಿಸೋದು ಬೇಡ ಅಂತ ಹೇಳ್ತೇವೆ. ಈಗ ನೀವು ಈ ಕಾಯ್ದೆ ತರದೇ ಇದ್ದರೂ ಸಹಿತ ಸಮಾಜದ 45% ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಮತ್ತು ಎಲೈಟ್ ಕ್ಲಾಸ್ ಅಂದರೆ ತುಂಬ ಕ್ರಿಮಿ ಲೇಯರ್ ಕೆನೆಪದರ ಈ ಮಹಿಳೆಯರೆಲ್ಲ ಮದುವೆ ಆಗ್ತಿರೋದು 26-27ಕ್ಕೆ. ಹಾಗಂತ ಅವ್ರಿಗೆ ಯಾರಿಗೂ ಮಕ್ಕಳು ಆಗ್ತಿಲ್ಲ ಅಂತಲ್ಲ. ಆ ಮಕ್ಕಳು ಆಗೋದು ಏಜ್ ಫ್ಯಾಕ್ಟ್ರಿಗೆ ರಿಲೇಟ್ ಮಾಡೋದಕ್ಕಿಂತ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಪ್ರದೂಷಣೆಗೊಳಗಾಗೈತಿ, ಮಹಿಳೆಯ ಆಹಾರ ಸಂಸ್ಕೃತಿ ಬದಲಾಗೈತಿ, ಅವಳ ದೈಹಿಕ ಚಟುವಟಿಕೆಗಳು ಬದಲಾಗ್ಯವು, ಆಕೆಯ ಒತ್ತಡಗಳು ಜಾಸ್ತಿ ಆಗ್ಯವು. ಅವಳು ಉದ್ಯೋಗಸ್ಥಳಾಗ್ತಾ ಇದ್ದಾಳೆ, ಆಕೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಥೈರಾಯ್ಡ್ ಪ್ರಾಬ್ಲಮ್ನಿಂದ ಭಾಳಷ್ಟು ಮಹಿಳೆಯರು ಬಳಲ್ತಾ ಇದ್ದಾರೆ. ಇವೆಲ್ಲ ವೈದ್ಯಕೀಯ ಕಾರಣಗಳದವು. ಇವನ್ನ ನೀವು 21ಕ್ಕೆ ಮುಂದುವರೆಸಿದ್ರೆ ಅವರಿಗೆ ಮಕ್ಕಳು ಬಂಜೆತನಕ್ಕೆ ಅದನ್ನು ನೇರವಾಗಿ ಸಂಪರ್ಕಿಸೋ ಬದಲು 21ರ ನಂತರ ಅವರೊಂದು ಆರ್ಥಿಕ ಸಬಲತೆ ಬಂದಮೇಲೆ ತಕ್ಷಣ ಮಕ್ಕಳು ಮಾಡ್ಕೊಳ್ಳಿಕ್ಕೂ ಸುಲಭ ಇದೆ. ಇಲ್ಲದೆ ಹೋದರೆ ಆರ್ಥಿಕವಾಗಿ ದುರ್ಬಲವಾಗಿದ್ದ ಕುಟುಂಬ ಮಕ್ಕಳನ್ನ ಮಾಡ್ಕೊಳ್ಳಿಕ್ಕೆ ಹಿಂಜರಿತಾ ಇದೆ. ಈಗ ಆ ದೃಷ್ಟಿಯಿಂದ ನಮಗೆ ಫಲವಂತಿಕೆ ಅವಧಿ ಇನ್ನೂ ಇದೆ. ಹಾಗಾಗಿ ಈ ಕಾಯ್ದೆ ಬರೋದ್ರ ಒಂದೇ ಕಾರಣಕ್ಕೆ ಈ ಫಲವಂತಿಕೆಯಲ್ಲಿ ಕಡಿಮೆ ಆಗುತ್ತೆ ಅಂತಿಲ್ಲ. ಈಗ ಭಾರತೀಯ ಕುಟುಂಬ ಸಮೀಕ್ಷೆ ಹೇಳಿದೆ, ಈಗ ನಮ್ಮದು ಫಲವಂತಿಕೆ ದರ 2.1ಕ್ಕೆ ಬಂದಿದೆ ಈ ವರ್ಷ. ಈ ಅರ್ಥದೊಳಗೆ ನೋಡಿದ್ರೆ ನಾವು ಕಡಿಮೆ ಹಡಿತಾ ಇದ್ದೀವಿ ಅನ್ನೋ ಅರ್ಥ. ಅಂದ್ರೆ ಜನಸಂಖ್ಯಾ ನಿಯಂತ್ರಣದ ದೃಷ್ಟಿಯಿಂದ ದಟ್ ಇಸ್ ಅ ಪಾಸಿಟಿವ್. ಈಗ ನಾವು ಯಾರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂದರೆ, ಯಾರು ಕೆಳಸ್ತರದಲ್ಲಿದ್ದಾರೋ, ಯಾರಿಗೆ ಶಿಕ್ಷಣವೇ ಇಲ್ವೋ, ಯಾರು ಹೆಣ್ಣನ್ನು ಹೊರೆ ಅಂತ ಭಾವಿಸ್ತಾ ಇದ್ದಾರೋ, ಅವರು ಬಹುಬೇಗ ಹುಡುಗಿನ ಮದುವೆ ಎಂಬ ಕೂಟಕ್ಕೆ ತಳ್ಳಿ ತಂದೆ ತಾಯಿಗಳು ತಮ್ಮ ಪಾತ್ರದಿಂದ ಹಿಂದೆ ಸರಿಲಿಕ್ಕೆ. ಖಂಡಿತ ಆ ಹುಡುಗಿ ತಾನೇ ದೈಹಿಕವಾಗಿ ಬೆಳೆದಿಲ್ಲ, ಮಾನಸಿಕವಾಗಿ ಇನ್ನೊಂದು ಕೂಸು, ತಾನೇ ಕೂಸಾಗಿರುವಾಗ ಇನ್ನೊಂದು ಕೂಸನ್ನು ಹೇಗೆ ನಿಭಾಯಿಸ್ತಾಳಕ್ಕೆ? ಆ ದೃಷ್ಟಿಯಿಂದ ನಾವು ಈ ಬಂಜೆತನದ ಸಮಸ್ಯೆನ ವೈದ್ಯಕೀಯ ದೃಷ್ಟಿಕೋನದಿಂದ ಬೇರೆ ರೀತಿ ನೋಡಬಹುದು. ಆದರೆ 21ಕ್ಕೆ ಏರಿಸೋದ್ರಿಂದ ಯಾವ ಕೆಳವರ್ಗದ ಮಹಿಳೆ 20ರೊಳಗೆ 2 ಮಕ್ಕಳನ್ನ ಮಾಡಿಕೊಂಡು ಆ ಮಕ್ಕಳನ್ನ ಬೆಳೆಸೋದು ಗೊತ್ತಾಗದೆ ಆ ತನಗೆ ಸ್ವತಂತ್ರ ಆರ್ಥಿಕತೆ ಇಲ್ಲದೆ ಆ ಏನೋ ಆಗಿ ಗಂಡ ಏನಾದರೂ ಕೈ ಬಿಟ್ಟ ಅಥವಾ ಅವನು ದುರಂತದೊಳಗೆ ಎಲ್ಲಾದರೂ ಮಡಿದು ಹೋದ ಅಂದ್ರೆ ಆ ತಾನು ಬಾಲೆ, ಅದಕ್ಕೆರಡು ಮರಿ ಬಾಲೆ, ಅವೆರಡನ್ನು ಹೊತ್ಕೊಂಡು ಆ ಮಹಿಳೆ ಅವಕ್ಕೆ ಭವಿಷ್ಯ ಹೇಗೆ ಕಟ್ಕೊಟ್ಟಾಳು, ಮತ್ತೆ ಅವಳನ್ನ ದುರ್ಬಳಕೆ ಮಾಡಿಕೊಳ್ಳುವಂಥ ಸಮಾಜದೊಳಗಿನ ಕೆಟ್ಟ ಪ್ರವೃತ್ತಿಗಳು ಇದೆಲ್ಲ ಗಮನಿಸಿದರೆ 21 ಅಂತಹ ಹೆಣ್ಮಕ್ಕಳ ಭವಿಷ್ಯಕ್ಕೆ ಇದು ಅತ್ಯಂತ ಒಳ್ಳೆಯ ಕಾಯ್ದೆ. ಎಸ್ ಮೇಡಮ್, ಸರ್ ಹೇಳಿದರು ತಾನು ಬಾಲೆ ತನಗೆರಡು ಬಾಲೆ, ಈ ಭಾರವನ್ನು ನಾನು ಹೊರಲಾರೆ ಅನ್ನೋ ನಿಟ್ಟಿಗೆ ಹೆಣ್ಣುಮಕ್ಕಳು ಬರಬಾರ್ದು, ಅದು ಆಗಬಾರ್ದು ಅಂದರೆ 21ಕ್ಕೆ ಏರಬೇಕು ವಯಸ್ಸು ಅಂತ ಹೇಳ್ತೀರಿ. ಹಾಗಿದ್ರೆ ನಾವೆಲ್ಲರೂ 21 ಆಗಲಿ ಅಂತ ಆಶಿಸ್ತಾ, ಮೇಡಮ್ ಈ ಮಸೂದೆಗಳು ಪಾಸ್ ಆಗುವುದು ಅಂದರೆ ಏನು, ಎಷ್ಟು ಟೈಮನ್ನು ತಗೊಳತ್ತೆ, ಇಲ್ಲಿ ನಿಮ್ಮ ವಿವರಣಾತ್ಮಕ ಉತ್ತರವನ್ನು ನಾವು ಬಯಸ್ತೇವೆ.
ಇದಾಗಬೇಕು ಅಂದ್ರೆ ಏನೇನ್ ಪ್ರೊಸೀಜರ್ ಇರುತ್ತೆ ಅಂತ ಎಸ್ ನೀವು ನೇರವಾಗಿ ಮಸೂದೆ ಮತ್ತು ಕಾಯ್ದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನೋಡೋದಾದ್ರೆ ನಾವು ನೇರವಾಗಿ ಶಾಸಕಾಂಗಕ್ಕೆ ಬರಬೇಕು ಯಾಕಂದ್ರೆ ಈ ದೇಶದಲ್ಲಿ ಕಾನೂನುಗಳನ್ನು ರಚನೆ ಮಾಡುವಂತ ಅಧಿಕಾರ ಈ ದೇಶದ ಸಂಸತ್ತಿಗಿದೆ ಹಾಗಾಗಿ ಸಂಸತ್ತಿನಲ್ಲಿ ಈಗ ಆಲ್ರೆಡಿ ಈ ಕಾಯ್ದೆ ಇರೋದ್ರಿಂದ ಕಾಯ್ದೆಗೆ ಬದಲಾವಣೆಯನ್ನು ತರುವಂಥ ಪ್ರಯತ್ನ ಬಿಕಾಸ್ 1929 ನಲ್ಲಿ ನಾವೇನು ಬಾಲ್ಯ ವಿವಾಹ ನಿರ್ಬಂಧ ಕಾಯ್ದೆ ಅಂತ ಮಾಡ್ಕೊಂಡಿದ್ವಿ ಆಗ 14 ವರ್ಷವನ್ನು ನಿಗದಿ ಮಾಡಿದ್ರು ಮುಂದೆ ನಮಗೆ ಸ್ವತಂತ್ರ ಬಂದಾಗಿ ಆದಮೇಲೆ ಅದನ್ನು 15 ವರ್ಷಕ್ಕೆ ಏರಿಸ್ಕೊಂಡ್ವಿ ಮುಂದೆ 1978 ನಲ್ಲಿ ಅಮೆಂಡ್ಮೆಂಟ್ ಮಾಡಿಕೊಂಡು 18 ವರ್ಷ ಏರಿಸ್ಕೊಂಡ್ವಿ ಸೊ ಇದೆಲ್ಲ ಶಾಸನಾತ್ಮಕ ಕ್ರಮ ಆಗಿರೋದ್ರಿಂದ ಇದಕ್ಕೆ ಯಾವಾಗಲೂ ಕ್ಯಾಬಿನೆಟ್ನ ಅನುಮೋದನೆ ಅನ್ನೋದಿರ್ತದೆ ಈಗ ಆಲ್ರೆಡಿ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ ನಂತರ ಇದು ಸಂಸತ್ತಿಗೆ ಬರ್ತದೆ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡಲಾಗ್ತದೆ ಈ ಎರಡೂ ಸದನಗಳಲ್ಲಿ ಹಲವಾರು ಹಂತಗಳಲ್ಲಿ ಮತ್ತಲ್ಲಿ ಬರುವ ಸಮಿತಿಗಳ ಮೂಲಕ ಈ ಮಸೂದೆ ಹಾಯ್ದು ಚರ್ಚೆಗೆ ಒಳಪಟ್ಟು ಬಹುಮತದ ಮೂಲಕ ಅಂಗೀಕಾರ ಸಿಗಬೇಕು ಅದಾದ ಮೇಲೆ ಅದಕ್ಕೆ ರಾಷ್ಟ್ರಪತಿಗಳು ಅನುಮೋದನೆಯನ್ನು ಕೊಡಬೇಕಾಗ್ತದೆ ಆ ನಂತರ ಇದು ಜಾರಿಗೆ ಬರ್ತದೆ ಮತ್ತು ಇದಕ್ಕೆ ಟೈಮ್ ಪೀರಿಯಡ್ ಅಂತ ನೀವು ಕೇಳಿದಾಗ ಯಾವುದೇ ಒಂದು ಮಸೂದೆ ಕಾಯ್ದೆ ಆಗಬೇಕು ಅಂದರೆ ಇಂತಿಷ್ಟೇ ಅವಧಿಯಲ್ಲಿ ಇಂತಿಷ್ಟೇ ತಿಂಗಳಲ್ಲಿ ಒಂದೇ ಸೆಷನ್ನಲ್ಲಿ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಸಂಸತ್ತಿಗೆ ತನ್ನದೇ ಆದಂಥ ನಿಯಮಾವಳಿಗಳ ಚರ್ಚೆಗಳು ನಡೆಯೋದ್ರಿಂದ ಮತ್ತು ಈಗಿನ ವ್ಯವಸ್ಥೆ ಹೇಗಿದೆ ಅನ್ನೋದು ಎಲ್ಲರಿಗೂ ಬಹಿರಂಗವಾಗಿ ಗೊತ್ತಿರುವ ಸತ್ಯ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ಅಷ್ಟು ಆಶಯವನ್ನು ನಾವು ಇಟ್ಕೊಳ್ಬೋದು ಅಷ್ಟೆ ಎಸ್ ಸರ್ ಈಗ ಮೇಡಮ್ ಅಂದರೆ ಪ್ರೊಸೀಜರ್ ಅನ್ನು ಹೇಳಿದರು ಸಾಮಾನ್ಯ ನೀವೊಬ್ಬ ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಿ ಮನೋವಿಜ್ಞಾನ ಕ್ಷೇತ್ರದಲ್ಲಿದ್ದೀರಿ ಆರೋಗ್ಯದ ಕಡೆಗೆ ನಿಮಗೆ ಹೆಚ್ಚು ಕಾಳಜಿಗಳು ಹೆಚ್ಚು ಆಸಕ್ತಿಗಳಿರೋ ಕಾರಣ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಸರ್ ಏನಂದರೆ ಹೆಣ್ಣು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಏನು ಮದುವೆ ಅನ್ನೋದೇನಿದೆ ಅವರ ಮಾನಸಿಕ ವಿಕಾಸದ ಮೇಲೆ ಅಥವಾ ಮಾನಸಿಕವಾಗಿ ಅವರಿಗೆ ಸಮಸ್ಯೆ ಅಂತ ಆಗ್ತಾ ಇದೆ ಆದ ಕಾರಣ ಒಂದಷ್ಟು ಓದಲಿ ಹೆಣ್ಮಕ್ಕಳು ಓದಿ ನಂತರ ಅವ್ರಿಗೊಂದು ಅವಕಾಶಗಳಾಗಲಿ ಅನ್ನುವಂಥ ನಿಟ್ಟಿನ 21 ಏನಿದೆ ಇದನ್ನು ಒಬ್ಬ ವಿದ್ಯಾರ್ಥಿನಿಯಾಗಿ ಅಥವಾ ಒಬ್ಬ ಓದಿದವರ ಸಂಘ ತಂಡವಾಗಿ ನಾವು ಇದನ್ನು ಒಪ್ಪೋಣ ಆದರೆ ಮನೆಯಲ್ಲಿ 3-4 ಮಕ್ಕಳಿದ್ದಾರೆ ಈಗ ಒಬ್ಬ ಅಣ್ಣ ಇದ್ದಾನೆ ಅವನಿಗೆ ಈಗಾಗಲೇ 26-28 ಆಗಿಬಿಟ್ಟಿದೆ ಈಗ ಇವಳಿಗೆ ಮದುವೆ ಇವಳಿಗಾಗದೆ ಅವಳಿಗಾಗಲ್ಲ ಅಣ್ಣನ ವಯಸ್ಸು ಮಿಕ್ಕ ಹೋಗ್ತದೆ ಈ ಥರದ ಸಮಸ್ಯೆಗಳಿರುವಾಗ 18 ಸಾಕಿತ್ತು ಯಾಕೆ 21 ತಂದರು ಅಂತ ಹಳ್ಳಿ ತಂದೆ ತಾಯಿಗಳ ಕೆಲವು ಸಾಮಾನ್ಯ ಈಗ ನಾವು ಮಾತಾಡ್ತಾ ಇದ್ದೀವಿ ಬಡ ಕುಟುಂಬಗಳ ಮಾತು ಅಂತ ಹೇಳಿ ನೀವೇನು ಹೇಳ್ತೀರಿ ಸರ್ ಮೊದಲಿದು ಮೇಡಮ್ ನಾನು ನಿಮಗೆ ಈಗಾಗಲೇ ಹೇಳಿದೆ ಈ ಕಾಯ್ದೆ ಬಂದರೂ ಕೂಡ ನೇರವಾದ ಫಲಾನುಭವಿಗಳಿರೋದು ಕೆಲವೇ ಜನ ಮಾತ್ರ ಅಂದರೆ ತುಂಬ ಕೆಳವರ್ಗದಲ್ಲಿರುವಂಥವರು ಅಶಿಕ್ಷಿತರು ಸೌಲಭ್ಯ ವಂಚಿತರು ಅವರಲ್ಲಿ ಒಂದಕ್ಕಿಂತ ಹೆಚ್ಚು ಮಕ್ಕಳಿರೋದು ಒಪ್ತೇನೆ ಆದರೂ ಗ್ರಾಮೀಣ ಭಾಗದೊಳಗೆ ಈಗ ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮದಿಂದಾಗಿ ಹೆಚ್ಚು ಮಕ್ಕಳು ಒಂದು ಕುಟುಂಬದಲ್ಲಿ ಇಲ್ಲ ಅಂದರೆ 3-4 ಗರಿಷ್ಠ ಮಟ್ಟಕ್ಕೆ ಇದು ಒಂದನೇದು ಎರಡನೇದು ನಮ್ಮ ಸರ್ಕಾರಗಳು ಈ ಬಾಲಕಿಯರ ಶಿಕ್ಷಣಕ್ಕಾಗಿ ನಿಮ್ಗೆ ಗೊತ್ತು ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನುವಂಥ ಕಾರ್ಯಕ್ರಮ ಆಗಲಿ ಅಥವಾ ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿನ ವಿಶೇಷ ಕಸ್ತೂರ್ಬಾ ಶಾಲೆಗಳಾಗಲಿ ಅಥವಾ ಕಿತ್ತೂರು ಚೆನ್ನಮ್ಮ ಶಾಲೆಗಳಾಗಲಿ ಹೀಗೆ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರನೂ ಒತ್ತು ಕೊಡ್ತಾ ಇದೆ ಯಾವುದೇ ತಂದೆ ತಾಯಿಗಳು ನನ್ನ ತಿಳುವಳಿಕೆಗೆ ಆರ್ಥಿಕವಾಗಿ ಹಿಂದುಳಿದ ಸಾಮಾಜಿಕವಾಗಿ ಹಿಂದುಳಿದ ಯಾವುದೇ ವರ್ಗದ ತಂದೆ ತಾಯಿಗಳು ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಆರ್ಥಿಕ ಹೊರೆಯನ್ನು ಹೊರಬೇಕಾಗಿಲ್ಲ ಅಂದರೆ ಬಹುದೊಡ್ಡ ಯೋಜನೆಗಳಿರೋದ್ರಿಂದ ಅವರನ್ನು ನಾವು ಶಿಕ್ಷಣದೊಳಗೆ ಕೈಬಿಟ್ರೆ ಪದವಿ ಹಂತದವರೆಗೂ ಅವರ ಶಿಕ್ಷಣ ಪರಿಪೂರ್ಣವಾಗಿ ಸರ್ಕಾರದ ಪೋಷಣೆಯಲ್ಲಿ ನಡೆಯೋದ್ರಿಂದ ಒಂದು ವೇಳೆ ಈಗ ಮನಸ್ಥಿತಿಗಳು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಅಣ್ಣ ತಂಗಿ ಮದುವೆ ಮಾಡಿಯೇ ಅಣ್ಣ ಮದುವೆ ಆಗಬೇಕು ಅನ್ನೋದು ಹಿಂದಿನ ಪರಂಪರೆ ಏನಿತ್ತು ಅಂದರೆ ಅವ ಜವಾಬ್ದಾರಿಯಿಂದ ನುಣುಚ್ಕೋಬಾರ್ದು ಮದುವೆ ಆದಮೇಲೆ ಅಂಥೇಳಿ ತಂಗಿ ಮದುವೆ ಮಾಡೋ ಜವಾಬ್ದಾರಿಯಿಂದ ನುಣುಚ್ಕೋಬಾರ್ದು ಅಂತ ಆದರೆ ಇವತ್ತು ಅಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ ಎಷ್ಟೋ ಕಲಿತ ಹೆಣ್ಮಕ್ಳು ಅಕ್ಕನ ಬಿಟ್ಟು ತಂಗಿನ ಮದುವೆ ಮಾಡ್ತಾರೆ ಈಗ ಅವಳದ್ದು ಯಾಕೆ ಮದುವೆ ಆಗಲಿಲ್ಲ ಅಂತ ಕೇಳುವಂಥ ಕಾಲ ಈಗಿಲ್ಲ ಅವಳೇನೋ ಓದ್ತಾ ಇದ್ಲು ಅವಳಿಗೇನೋ ಉದ್ದೇಶ ಇತ್ತು ವೇಟ್ ಮಾಡಿದ್ಲು ಅಂತ ಹೇಳ್ತಾರೆ ಹಾಗೆ ಮನ ಪರಿವರ್ತನೆಗಳು ಆಗಲೇಬೇಕು ಯಾಕಂದರೆ ನಾವು ಮೊದಲಿಂದ ಬಂದದ್ದು ಒಂದು ಉದ್ದೇಶಕ್ಕೆ ಈಗ ಗಂಡ್ಮಗನ ಮದುವೆ ಮೊದಲು ಮಾಡಬಾರ್ದು ಯಾಕಂದರೆ ಅತ್ತಿಗೆ ಬಂದ್ಲು ಅಂದರೆ ನಾದಿನ ಆಕೆ ಸರಿಯಾಗಿ ನೋಡ್ಕೊಳ್ಳಿಕ್ಕಿಲ್ಲ ಅವ್ರ ನಡುವೆ ತಗಾದೆಗಳು ಬರಬಹುದು ಅದಕ್ಕೆ ಮೊದಲು ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ರೆ ಸುರಕ್ಷಿತವಾಗಿ ಇನ್ನೊಬ್ಬನ ಕುಟುಂಬದೊಳಗಿದ್ಲು ಅಂದರೆ ಇವನು ಮದುವೆ ಮಾಡಬೇಕು ಅಂತ ಈಗ ಆ ನಿಟ್ಟಿನೊಳಗೆ ಬಹಳಷ್ಟು ಕುಟುಂಬದಲ್ಲಿ ಹುಡುಗಿ ಕುಟುಂಬದಲ್ಲೇ ಇರಬೇಕು ಅಂತ ಏನಿಲ್ಲ ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅವರು ಓದಲಿಕ್ಕೆ ಅವಕಾಶಗಳಿದ್ದಾವೆ ಈ ನಿಟ್ಟಿನೊಳಗೂ ನಾವು ಯೋಚನೆ ಮಾಡಬೇಕು ಅವಳನ್ನು ಬೇರೊಂದ್ಯಾವುದೋ ಅನಾನುಕೂಲಕ್ಕಾಗಿ ಅವಳನ್ನ ಯಾಕೆ ನಾವು ಬಲಿ ಕೊಡಬೇಕು ನನ್ನ ಪ್ರಶ್ನೆ ಅವಳನ್ನ ಯಾಕೆ ಬಲಿ ಕೊಡ್ಬೇಕು ನಾವು ಯಾಕಂದರೆ ಈಗ ಅವಳಿಗೆ ನಾವು ಮದುವೆ ಅಂತಂದರೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಆಗಿದ್ದರೆ ನಾನು ಒಪ್ಕೋತಿದ್ದೆ
ಮೂರು ನಾಲ್ಕು ವರ್ಷಕ್ಕೆ ಒಂದೊಂದು ಮದುವೆ ಆಗ್ತೇವಪ್ಪ ಅನ್ನೋದಾದ್ರೆ ಖಂಡಿತವಾಗೂ ಮತ್ತೆ ಇದು ಸರಿ ಇಲ್ಲ ಅಂದ್ರೆ ನೆಕ್ಸ್ಟ್ ವರ್ಷನ್ ಚಲೋದು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಆದರೆ ಇದು ಹಂಗಲ್ವಲ್ಲ, ಈಗ ಅವಳ ಬದುಕಿನ ನಿರ್ಧಾರನ ನಾವು ತಗೊಳ್ಳೋದು ನಮ್ಮ ಸ್ವಾರ್ಥಕ್ಕೆ ಅಥವಾ ನಮ್ಮ ಹಗುರ ಮಾಡ್ಕೊಳ್ಳೋದಕ್ಕೆ ತಗೊಳ್ಳೋದಕ್ಕಿಂತ ಯಾರಿಗೆ ವಯಸ್ಸಿದೆಯೋ ಯಾರಿಗೆ ಆರ್ಥಿಕ ಸಬಲತೆ ಇದೆಯೋ ಅವ್ರು ಮದುವೆ ಆಗ್ತಾರೆ, ಅವಳಕ್ಕಿಂತ ದೊಡ್ಡವರೋ ಅವಳಕ್ಕಿಂತ ಚಿಕ್ಕವರೋ ಅದ್ರ ಪ್ರಶ್ನೆ ಇಲ್ಲ. ಅವಳು 21 ಆಗೋದ್ರಲ್ಲಿ ಬಹಳಷ್ಟು ಅನುಕೂಲಗಳಿವೆ. ಈಗ ಮಹಿಳಾ ಸಬಲೀಕರಣ ಅಂತ ಮಾತಾಡ್ತೀವಿ ನಾವು, ಮಹಿಳೆಯನ್ನು ಸಬಲೀಕರಣ ಮಾಡೋದು ಅಂದ್ರೆ ಆಕೆ 10,000 ರೂಪಾಯಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ದುಡ್ಡು ಕೊಟ್ಬಿಟ್ರೆ ಆಕೆ ಸಬಲೀಕರಣ ಆಗ್ತಾಳ. ಮೊದಲು ಮಾನಸಿಕ ಸಬಲತೆ ಬೇಕು, ನಾನು ಯಾರು, ನಾನು ಬದುಕಬಲ್ಲೆ, ನನ್ನ ಕಾಲ ಮೇಲೆ ನಾನು ನಿಲ್ಲಬಲ್ಲೆ ಅನ್ನೋ ಒಂದು ಚೈತನ್ಯ ಬಂದರೆ ಅದು ಮೊದಲ ಸಬಲೀಕರಣದ ಮೆಟ್ಟಿಲು. ಎರಡನೇದು ಯಾರ ಅವಲಂಬನೆಯೂ ಇಲ್ಲದೆ ಆರ್ಥಿಕವಾಗಿ ಏನನ್ನಾದರೂ ದುಡ್ಕೊಳ್ಳೋ ಸಾಮರ್ಥ್ಯವನ್ನು ಅವಳಲ್ಲಿ ತುಂಬಕ್ಕೆ ನಾವು. ಯಾಕಂದರೆ ಈಗ ಅನಿಶ್ಚಿತತೆ ನಿಮ್ಗೆ ಗೊತ್ತು, ಈಗ ಪುನೀತ್ ರಾಜ್ಕುಮಾರ್ ಅಂತವರು ಈಗ ಎಂಥ ಆರೋಗ್ಯವಂತ ವ್ಯಕ್ತಿ, ಎಂಥ ಸಣ್ಣ ವಯಸ್ಸಿಗೆ ಅವರು ನಿಧನರಾದರು. ಸರಿ, ಅದೇ ಘಟನೆ ಒಬ್ಬ ಸಾಮಾನ್ಯರ ಕುಟುಂಬದಲ್ಲಿ ನಡೆದ್ರೆ ಆ ಮಹಿಳೆ, ಆ ಹುಡುಗಿ 23-24 ವಯಸ್ಸಿಂದು ಅಶಿಕ್ಷಿತಳಿತ್ತು ಅಥವಾ 10th ಪಾಸ್ ಆಗಿ 12th ಮುಗಿಯೋ ಹೊತ್ತಿಗೆ ಮದುವೆನೇ ಆಗಿಬಿಟ್ಟಿತ್ತು ಅಂದರೆ ಈಗ ಅವಳು ಎಲ್ಲಿಗೆ ಹೋಗ್ಬೇಕು ಮಕ್ಕಳು ಕರ್ಕೊಂಡು? ಇದೆಲ್ಲ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಬದುಕನ್ನು ಸುಂದರವಾಗಿಸ್ಕೊಳ್ಳುವಂಥ ಹಕ್ಕಿದೆ. ಖಂಡಿತ ತಂದೆ ತಾಯಿ ಹಡೆದಾರ, ಅವರಿಗೆ ಜವಾಬ್ದಾರಿ ಇದೆ, ನಾನು ಒಪ್ಕೋತೇನೆ. ಆದರೆ ಅವರ ಮನಸ್ಥಿತಿನ ಬದಲಾಯಿಸ್ಕೋಬೇಕಾಗಿತ್ತು. ಅವರು, ನಾನು ಇವಳು ಹುಟ್ಟಿಸೇನಿ, ಇವಳಿಗೊಂದು ಸಂಸ್ಕಾರ ಕೊಡಬೇಕು, ಇವಳ ಕಾಲ ಮೇಲೆ ಇವಳು ನಿಂದಿರುವಂಗಾಗಬೇಕು, ಮದುವೆ ಅದು ಮುಂದಿನ ನಿರ್ಧಾರ. ಈ ಮಟ್ಟಕ್ಕೆ ಮನಸ್ಥಿತಿಗಳು ಬದಲಾಗಬೇಕಾಗಿದೆ, ಅದು ಖಂಡಿತ ಆಗುತ್ತೆ. ಕಾಲ ಅದು ಇವಾಗಲೂ ಬದಲಾವಣೆ ತಕ್ಷಣದ ಪರಿಣಾಮ ಇಲ್ಲವೇ ಇಲ್ಲ, ಅದು ದೀರ್ಘಕಾಲೀನ ಪರಿಣಾಮ ಆಗೇ ಆಗುತ್ತೆ. ಮೇಡಮ್, ಈಗ ಸಾಮಾನ್ಯ ನಾನು ಈ ಕಾರ್ಯಕ್ರಮದಲ್ಲಿ ಈ ಪ್ರಶ್ನೆಯನ್ನು ಕೇಳಲೇಬೇಕು, ಯಾಕಂದರೆ ಈ ಥರದ ವಾದಗಳು ಇರುತ್ತೆ. ಈ ವಾದವನ್ನು ಕೇಳೋಣ, ಏನು ಅಭಿಪ್ರಾಯ, ಏನು ಸಮರ್ಥಿಸ್ಕೋತಾರ ಅಂತ ನೋಡುವಂಥ ಕೆಲವು ವಾದಗಳಿರುತ್ತೆ. ಆ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಏನಂದರೆ, ಮಹಿಳಾ ಸಬಲೀಕರಣಕ್ಕಾಗಿ ಏನೆಲ್ಲ ಮಾಡಿದ್ದೀವಿ, ಎಲ್ಲವನ್ನೂ ಮಾಡಿದ್ವಿ, ಬಟ್ ಈಗ 21 ಮದುವೆ ವಯಸ್ಸನ್ನು ಏರಿಸಿದ ಮೇಲೆಯೇ ಸಬಲೀಕರಣಕ್ಕೆ ಒಂದು ದೊಡ್ಡ ಶಕ್ತಿ ಬರ್ತದೆ, ಅಥವಾ ಸಬಲೀಕರಣ ಅದರ ಅರ್ಥವನ್ನು ನಾವು 21 ಏರಿಸಲೇಬೇಕು, ಏರಿಸಿದ್ರಿಂದ ಏನು ಲಾಭ ಹೆಚ್ಚು ಆಗ್ತದೆ ಅನ್ನುವಂಥ ಕೆಲವು ವಾದಗಳಿರ್ತದೆ. ನನಗೇನು ಅಂತ ಅನ್ನಿಸ್ತದೆ ಅಂದರೆ, ಯಾವಾಗಲೂ ಹೊಸದು ಏನಾದರೂ ಆದಾಗ ಅಲ್ಲಿ ಕೆಲವು ಪರ ವಿರೋಧಗಳ ಆಸಕ್ತಿಗಳಿರ್ತದೆ. ಬಟ್ ಇಲ್ಲಿ ಏನಂದರೆ, ಮಹಿಳಾ ಸಬಲೀಕರಣಕ್ಕೆ 21 ಮದುವೆ ಆಗೋದಕ್ಕೂ ಏನು ಸಂಬಂಧ, ಅಂಥ ದೊಡ್ಡ ಏನು ವ್ಯತ್ಯಾಸಗಳಾಗ್ತದೆ ಅನ್ನುವಂಥ ಭಾವಗಳು, ಅಂತ ಕೆಲವು ಪ್ರಶ್ನೆಗಳಿರುತ್ತೆ. ಅದಕ್ಕೇನು ಹೇಳ್ತೀರಿ ಮೇಡಮ್? ಬಹಳ ವಿಶಿಷ್ಟವಾದ ಪ್ರಶ್ನೆ. ಈಗ ರಾಮಸೇತುವನ್ನು ಕಟ್ಟುವಾಗ ಹನುಮಂತನ ಭಕ್ತರು ಒಬ್ಬೊಬ್ಬರು ಒಂದೇ ಕಲ್ಲು ಹಾಕಿದ್ರು. ನಾವು ಒಂದು ಕಲ್ಲು ಹಾಕಲಿಲ್ಲ ಅಂದರೆ ಇದೇನು ಸೇತುವೆ ಆಗೋದಿಲ್ಲ ಅಂತ ಅವ್ ಒಬ್ಬೊಬ್ಬರು ಬಿಟ್ಟಿದ್ರೆ ಸೇತುವೆ ನಿರ್ಮಾಣ ಆಗ್ತಿರಲಿಲ್ಲ. ಹಂಗೆ ಸಮಾಜದೊಳಗೆ ಬದಲಾವಣೆಗಳಾಗಬೇಕಂದ್ರೆ ಸಣ್ಣ ಸಣ್ಣ ವಿಷಯಗಳು ಕೂಡ ಬಹಳ ದೊಡ್ಡ ಪರಿವರ್ತನೆಗಳನ್ನು ಮಾಡ್ತಾವೆ. ಯಾಕಂದ್ರೆ ಈಗ ನಾವು ಹುಟ್ಟಿ 70 ಆಗಿದೆ, ನಮ್ಮ ದೇಶ ಹುಟ್ಟಿ 70 ಸ್ವತಂತ್ರ ಸಿಕ್ಕು, ಈಗ ಒಂದು 70-75 ವರ್ಷದವರದೀವಿ ನಾವು. ಇದು ಬದಲಾವಣೆಗೆ ಬಹಳ ಪರ್ವಗಳು ಬೇಕು. ಮತ್ತು ಬದಲಾವಣೆ ಮಾಡುವಾಗ ಇನ್ನು ಸಣ್ಣ ಪುಟ್ಟ ಯಾವಾಗಲೂ ಏನಾಗ್ತದೆ, ಕೆಲವೊಂದು ಈಗೋಗಳಿರ್ತಾವೆ ಸಮಾಜದೊಳಗೆ, ಆ ಈಗೋಗಳಿಂದ ಪ್ರಶ್ನೆಗಳು ಬರ್ತಾವೆ. ಅದಕ್ಕಾಗಿ ನೋಡ್ರಿ, ಇದು ಸಣ್ಣ ಪ್ರಯತ್ನ ಅನ್ನೋದಕ್ಕಿಂತ ಇದು ಬಹಳ ದೊಡ್ಡ ಬದಲಾವಣೆ ಮಾಡ್ತದೆ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನನ್ನ ತಾಯಿ 14 ಮದುವೆ ಆಗಿದ್ದಾರೆ, 20 ನಾವು 3 ಮಕ್ಕಳು. ಹಾಗಾಗಿ ಈಗ ಅವರ ಚಿಂತನೆ ಹೆಂಗಿದೆ ಅಂದರೆ, ಅವರು ಅವ್ರ ಕುಟುಂಬ ಬಿಟ್ಟು ಹೊರಗಿಂದ ವಿಚಾರಗಳೇ ಇಲ್ಲ. ಅದೇ ನೀವು ಒಂದು ಸ್ವಲ್ಪ ಮೆಚುರಿಟಿ ಬಂದ ಮೇಲೆ 18-20 ಮೇಲೆ ಆಗಿದ್ದರೆ ಅವರು ಸಮಾಜ ತಿಳ್ಕೊಂಡಿರ್ತಿದ್ರು, ಸಮಾಜದೊಂದಿಗೆ ಹೆಜ್ಜೆ ಹಾಕಲಿಕ್ಕೆ ಅವರ ಜೊತೆಗೆ ಅವರ ಮಕ್ಕಳನ್ನು ಕೂಡ ಅವರು ತಯಾರು ಮಾಡುವ ಮಟ್ಟಕ್ಕೆ ಬೆಳವಣಿಗೆ ಇರ್ತಿತ್ತು. ಅದಕ್ಕೆ ಹೇಳೋದು, ಸಮಾಜ ಬೆಳಿಬೇಕು ಅಂದರೆ ಸಮಾಜವನ್ನು ನಡೆಸುವ ಮೂಲ ಸ್ಫೂರ್ತಿ ಮನೆಯೊಳಗೆ ತಾಯಿ. ಹೌದಲ್ರಿ, ತಾಯಿನ ಮೊದಲ ಗುರು ಅಂತೀರಿ, ತಾಯಿ ದೇವರಂತೀರಿ. ಆ ದೇವರ ಮೆಚುರಿಟಿಲಿ ಸರ್ ಭಾಳ ಹೇಳಿದ್ರು, ಬಳ್ಳಿ ಮರನ ಸ್ಟ್ರಾಂಗ್ ಇಲ್ಲ ಅಂದ್ರೆ ಬಳ್ಳಿ ಹೆಂಗೆ ಹಿಡ್ಕೊಳ್ತದೆ? ಹಾಗಾಗಿ ಬದಲಾವಣೆ ಸಣ್ಣದೇ ಇರಬಹುದು ಸರ್. ನೀವೇನು ಯಾರು ಕೇಳ್ತಾ ಇದ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಬಲೀಕರಣದ ಈ ಬದಲಾವಣೆ ಸಣ್ಣದೇ ಇರಬಹುದು, ಆದರೆ ಇದು ಮುಂದೆ ಬಹಳ ದೊಡ್ಡ ಕ್ರಾಂತಿಗೆ ಯಾಕೆ ಕಾರಣ ಆಗಬಾರದು ಅಂತ ಹೇಳಿ. ಹಾಗಾಗಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಒಪ್ಕೊಳ್ಬೇಕು. ಮತ್ತು ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ಈ ಕಾಯ್ದೆಗಳು ಚರ್ಚೆಗಳು ಏನೇ ನಡೆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಬದಲಾವಣೆಗಳಾಗದ ಹೊರತು, ನಿಮ್ಮ ಮನೆಗಳಲ್ಲಿ ಬದಲಾವಣೆಗಳಾಗದ ಹೊರತು, ಇದನ್ನು ನೀವು ಮುಕ್ತ ಮನಸ್ಸಿನಿಂದ ಒಪ್ಕೊಳ್ಳೋದು ಹೊರತು, ಯಾವ ಕಾಯ್ದೆಗಳೇ ಆಗಲಿ ಯಾರೇ ಬಂದರೂ ಕೂಡ ಈ ಬದಲಾವಣೆಗಳು ನಡೆಯೋಂಗಿಲ್ಲ. ಅಂದರೆ ಭಾಳ ದೀರ್ಘಕಾಲವನ್ನು ತೆಗೆದುಕೊಳ್ತಾವೆ ಅಂತ ಹೇಳೋದು. ಯಾಕಂದರೆ ಈ ಕಾಯ್ದೆ ಬಂದ ತಕ್ಷಣ ಎಲ್ಲರೂ ಬದಲಾಗ್ಬಿಡಲ್ಲ, ಎಲ್ಲರೂ ಒಂದೇ ಸರಿ ಬದಲಾಗಲ್ಲ, ಅದಕ್ಕೆ ಅವಧಿ ಬೇಕು ಅಂತ. ಯಾಕೆ ಕಾಯ್ದೆ ಸರ್ ಹೇಳ್ದಂಗೆ, ಶಿಕ್ಷೆ ಆಗತ್ತೆ ಅನ್ನೋ ಭಯದಿಂದ ಆದರೂ ನಾವು ಕಾನೂನನ್ನು ಪಾಲನೆ ಮಾಡ್ತೀವಿ. ಆ ಭಯ ಒಂದು ದಿನ ಸಾರ್ವತ್ರೀಕರಣಗೊಂಡು ಮತ್ತು ಅದು ನಮ್ಮ ಬದುಕಿನೊಳಗೆ ಅಭ್ಯಾಸ ಆಗಿಬಿಡ್ತು ಅಂದರೆ ಆ ಬದಲಾವಣೆ ಜೊತೆಗೆ ಬದುಕೋದನ್ನು ರೂಢಿ ಮಾಡ್ಕೊಳ್ತೀವಿ. ಅದಕ್ಕೆ ಸಂಶಯಗಳು ಬೇಡ,
ವಾದಗಳು ಬೇಡ, ಸಮಾಜದ ಒಳ್ಳೆ ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಬದಲಾವಣೆಗಳನ್ನು ಒಪ್ಪಿಕೊಳ್ಳಬೇಕು ಅಷ್ಟೇ. ಎಸ್, ಮೇಡಮ್ ಹೇಳ್ತಾ ಇದ್ದಾರೆ ಸಂಶಯಗಳು ವಾದಗಳು ಅದೆಲ್ಲವೂ ಇರಬೇಕು, ಆದರೆ ಯಾವುದಕ್ಕಾಗಿ ಒಳ್ಳೆಯದನ್ನು ನಾವು ಮಾಡ್ತಾ ಇದ್ದೇವೆ, ಕೆಲವರಿಗೆ ನಮ್ಮಿಂದ ಒಳ್ಳೆಯದಾಗ್ತದೆ ಅಥವಾ ನಾವು ನಮ್ಮ ವಿಚಾರಗಳನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಅಥವಾ ನಾವು ಹೊಸತನ್ನು ಒಪ್ಪಿಕೊಳ್ಳೋದ್ರಿಂದ ನಮ್ಮ ಮನೆಯವರ ಬದುಕು ನಮ್ಮವರ ಬದುಕು ಚೆನ್ನಾಗಾಗುತ್ತೆ ಅಂದರೆ ಅವಕ್ಕೆ ವಾದಗಳು ಯಾಕೆ ಬೇಕು, ಅವುಗಳನ್ನು ನಕಾರಾತ್ಮಕವಾಗಿ ನೋಡುವಂಥ ಅಗತ್ಯ ಏನಿದೆ ಅನ್ನೋದು ಮೇಡಮ್ ಮಾತು. 21ಕ್ಕೆ ಮದುವೆ ವಯಸ್ಸನ್ನು ಏರಿಸಿದ ನಂತರ ಆರೋಗ್ಯ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಿಮಗನ್ಸುತ್ತೆ? ಖಂಡಿತವಾಗೂ ಒಂದು ಈಗ ನಿಮಗೆ ಗೊತ್ತು, ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ನಾವು ಅಳೆಯಲಿಕ್ಕೆ ಹೋದಾಗ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಾವು ಎರಡು ಇಂಡೆಕ್ಸ್ಗಳನ್ನ ತಗೋತೀವಿ, ಒಂದು IMR ಇನ್ನೊಂದು MMR ಅಂತ, ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ರೇಟ್ ಆ್ಯಂಡ್ ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಅಂತ ಹೇಳಿ. ನಿಮ್ಗೆ ಗೊತ್ತಿರಲಿ, ದೇ ಆರ್ ಇಂಟರ್ ರಿಲೇಟೆಡ್ ಇಂಡೈಸಸ್. ಆ ತಾಯಿ ಸದೃಢವಾಗಿರದೆ ಇದ್ದಾಗಲೂ ಮಗು ಹುಟ್ಟುವಾಗಲೇ ಸಾಯ್ಬೋದು ಅಥವಾ ಹುಟ್ಟಿದ ಕೆಲವೇ ದಿನದಲ್ಲಿ ಸಾಯ್ಬೋದು. ತಾಯಿ ಸದೃಢವಾಗಿರದೇ ಇರೋದ್ರಿಂದ ತಾಯಿನೂ ಸಾಯ್ಬೋದು. ಈಗ ಇವತ್ತು ಭಾರತದ ಸ್ಥಿತಿ ಹೇಗಿದೆ ಅಂದರೆ, 100,00,000 ಜೀವಂತ ಮಕ್ಕಳ ಜನನದ ಸಂದರ್ಭದಲ್ಲಿ 145 ತಾಯಂದರು ಮರಣ ಹೊಂದ್ತಾರೆ, ಅದು ಹೆರಿಗೆ ಸಂದರ್ಭಕ್ಕೆ. ಇದು MMR ಅಂತ ಹೇಳ್ತೀವಿ. ಇನ್ನು ಎಷ್ಟೋ ಜನ ಮಕ್ಕಳು ತಾಯಿನೇ ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋದ್ರಿಂದ ಹುಟ್ಟುವಾಗಲೇ ಮಗು ಅಪೌಷ್ಟಿಕತೆಯಿಂದನೇ ಬರ್ತೈತಿ, ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ. ದ ಕಾಸ್ ಆಫ್ ಡೆತ್ ಮೋಸ್ಟ್ ಆಫ್ ದ ಟೈಮ್ ಲೋ ಬರ್ತ್ ವೇಟ್ ಅಸ್ಪೇಷಿಯಾ ದಟ್ ದಿಸ್ ಮೆಜಾರಿಟಿ ಇಟ್ ಈಸ್ ರಿಲೇಟೆಡ್ ಟು ಲೋ ಬರ್ತ್ ವೇಟ್. ಹಾಗಾದರೆ ವೈ ದ ಫೀಟಸ್ ಈಸ್ ನಾಟ್ ಹ್ಯಾವಿಂಗ್ ದ ಬೆಟರ್ ವೇಟ್ ಅಂತಂದರೆ, ಶಿ ಈಸ್ ನಾಟ್ ನರ್ಚರ್ಡ್ ಪ್ರಾಪರ್ಲಿ, ಶಿ ವಾಸ್ ನಾಟ್ ನರಿಶ್ಡ್ ಪ್ರಾಪರ್ಲಿ, ಆ್ಯಂಡ್ ಹರ್ ಬಾಡಿ ಇಟ್ ಸೆಲ್ಫ್ ವಾಂಟೆಡ್ ದ ನರಿಶ್ಮೆಂಟ್, ಬಟ್ ಇನ್ ಟರ್ನ್ ಶಿ ಹ್ಯಾಸ್ ಟು ಸಪ್ಲಿಮೆಂಟ್ ದ ನರಿಶ್ಮೆಂಟ್ ಟು ದ ಬೇಬಿ. ಅಂದಾಗ ಆಕೆ ಎದೆ ಹಾಲು ಕುಡಿಸುವಂಥವಳೇ ಆಗಿರಲಿ, ಗರ್ಭದೊಳಗಿಟ್ಟು ಬೆಳೆಸುವಂಥವಳೇ ಆಗಿರಲಿ, ಅವಳಿಗೆ ಮೊದಲು ತಾನು ದೈಹಿಕವಾಗಿ ಸಶಕ್ತಳಾಗಿರ್ಬೇಕು, ಒಂದನೇ ಪಾಯಿಂಟು. ಎರಡನೇದು, ಈ ಪ್ರಾಣಿಗಳು ತಮ್ಮ ಮರಿಗಳನ್ನು ಪೋಷಿಸೋದಕ್ಕೂ ಮನುಷ್ಯರು ತಮ್ಮ ಮಗುವನ್ನು ಪೋಷಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅಕ್ಕಿ ಕೇವಲ ಎದೆ ಹಾಲು ಕುಡಿಸಿದ್ರೆ ಸಾಕ, ಆ ಮಗುವಿಗೊಂದು ಸಂಸ್ಕಾರ ಕೊಡೋದು ಬೇಡವಾ, ಆ ಮಗುವಿಗೆ ಬಾಲ್ಯದಿಂದಲೇ ಅದನ್ನು ಕಾಳಜಿಯಿಂದ ನೋಡ್ಕೊಳ್ಳೋದು ಬೇಡವಾ? ಎಷ್ಟೋ ಸರಿ ಚಿಕ್ಕ ವಯಸ್ಸಿನ ಹೆಣ್ಮಕ್ಳನ್ನ ಮದುವೆ ಮಾಡಿದರೆ ಅವ್ರ ಮಕ್ಕಳನ್ನ ಜೋಪಾನ ಮಾಡೋ ಜವಾಬ್ದಾರಿ ಗಂಡನ ಅವುಗೋ ಅಥವಾ ಹುಡುಗಿಯ ಅವುಗೋ ಜವಾಬ್ದಾರಿ ಬೀಳುತ್ತಂತೆ. ಫೈನ್, ಇಫ್ ದೇ ಆರ್ ಗುಡ್ ದೇ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್, ಬಟ್ ಒಬ್ಬ ತಾಯಿ ತನ್ನ ಮಗುವಿನ ಬಗ್ಗೆ ತಾನು ಸಂಪೂರ್ಣ ಜವಾಬ್ದಾರಿಯಿಂದ ನಿಭಾವಣೆ ಮಾಡಬೇಕು ಅಂದರೆ, ಅದರಲ್ಲೂ ಇವತ್ತು ನಿಮಗೆ ಗೊತ್ತು, ನೀವು ಕ್ಲಿಯರ್ ಕುಟುಂಬಗಳಾಗ್ತಾ ಇದಾವೆ, ಉದ್ಯೋಗದ ದೃಷ್ಟಿಯಿಂದ ಬೇರೆ ಬೇರೆ ಕಾರಣದಿಂದ ಗಂಡ ಹೆಂಡತಿ ಇಬ್ಬರೇ ಬದುಕಬೇಕು, ಆ ಮಗುನ ಬಿಟ್ಟು ಆಕೆ ಮಗು ಮತ್ತು ಆಕೆ ಮನೆಯಲ್ಲಿದ್ದು ಗಂಡ ಹೊರಗೆ ದುಡಿಲಿಕ್ಕೆ ಹೋಗಿದ್ದ ಅಂದರೆ, ಸಣ್ಣ ವಯಸ್ಸಿನ ಹೆಣ್ಮಗಳಿದ್ದರೆ ಆಕೆ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಅಸ್ತಿತ್ವದಲ್ಲಿರೋ ಕಾಯ್ದೆ ಪ್ರಕಾರ 18 ವರ್ಷಕ್ಕೆ ಮದುವೆ ಮಾಡಿದ್ವಿ, 19ನೇ ವರ್ಷಕ್ಕೆ ಆಕೆ ಮಗುನ ಹೆತ್ತಲು, ಗಂಡ ಮನೆಯೊಳಗೆ ಅಕ್ಕಿನ ಕೂಸನ್ನು ಬಿಟ್ಟ ಉದ್ಯೋಗಕ್ಕೆ ಹೋದ, ಸಡನ್ ಆ ಮಗುವಿಗೆ ಏನಾದರೂ ಆದರೆ ಏನು ಮಾಡಬೇಕು ಅನ್ನೋ ಪ್ರಪಂಚ ಜ್ಞಾನನೇ ಇಲ್ಲ, ಎಲ್ಲಿ ಆಸ್ಪತ್ರೆ ಇದೆ ಅಂತ, ಅಪರಿಚಿತ ಊರಾದ್ರೆ ಎಲ್ಲಿ ಆಸ್ಪತ್ರೆ ಇದೆ ಅಂತ ಗೊತ್ತಿಲ್ಲ. ಒಂದು 21ರ ನಂತರ ಮದುವೆ ಆಗುವಂಥ ಪ್ರಸಂಗ ಬಂದರೆ, ಒಂದು ಪದವಿ ಹಂತದ ಶಿಕ್ಷಣದೊಳಗೆ ಆ ಸೆಟ್ಟಿಂಗ್ ಒಳಗೆ ಡಿಗ್ರಿ ಸೆಟ್ಟಿಂಗ್ ಒಳಗೆ ಆಕೆಗೆ ಲೋಕ ಜ್ಞಾನ ಬರ್ತೈತಿ. ನಾವು ಪುಸ್ತಕೀಯ ಜ್ಞಾನಕ್ಕೆ ಬಡದಾಡ್ತಾ ಇಲ್ಲ, ಪುಸ್ತಕೀಯ ಜ್ಞಾನದ ಅವಶ್ಯಕತೆಗಿಂತ ಲೋಕ ಜ್ಞಾನ ಆಕೆಗೆ ತಿಳಿತೈತಿ. ನಾನು ಈ ಮಗುನ ತೊಗೊಂಡು ಎಲ್ಲಿಗೆ ಹೋಗ್ಬೇಕು ಅನ್ನೋದ್ರ ಅರಿವು ಬರ್ತೈತಿ, ಜೊತೆಗೆ ಆಕೆಯ ಪೋಷಣೆ ಬಗ್ಗೆ ಆಕೆಗೆ ಅರಿವು ಮೂಡ್ತೈತಿ. ಇದು ಒಂದು ಪಾಯಿಂಟು. ನೀವು ಆರೋಗ್ಯದ ವಿಚಾರ ಮಾತ್ರ ಒತ್ತಿ ಹೇಳಿದ್ದಕ್ಕೆ ಇಲ್ಲಿ ಮಾನಸಿಕ ವಿಚಾರನೂ ಒತ್ತಿ ಹೇಳಬೇಕಾಗ್ತದೆ. ನಾನು 18ರವರೆಗಿನ ವಯಸ್ಸು ಇನ್ಫ್ಯಾಚುಯೇಷನ್ ಭಾಳ ಅಂದರೆ, ಅದೊಂದು ಅಡೋಲೆಸೆನ್ಸ್ ಪಿರಿಯಡಿನ ಒಂದು ಪೀಕ್, ಅದು ಅಲ್ಲಿ ನಿರ್ಧಾರಗಳು ತುಂಬ ಭಾವುಕವಾಗಿರ್ತವೆ. ನೀವು ನೋಡಿರಿ ಎಷ್ಟಕ್ಕೊಂದು, ಇದು ಮುಚ್ಚುಮರೆ ಮಾತಲ್ಲ, ಲವ್ ಮ್ಯಾರೇಜಸ್ಸು ಓಡ್ ಹೋಗೋರು ಇವರೆಲ್ಲ 18ರ ಒಳಗನೆಯವ್ರು ಇಂಥವೆಲ್ಲ ಮಾಡೋದು, ಯಾಕಂದರೆ ಅವರಿಗೆ ಭವಿಷ್ಯದ ಜ್ಞಾನನೇ ಇರೋದಿಲ್ಲ. ಆ ಹುಡುಗ ಯಾಕೆ ಅವಳಿಗೆ ಲೈಕ್ ಆದ ಅನ್ನೋದೊಂದು ಭಾವುಕ ಪ್ರಶ್ನೆ. ಅದು ಬದುಕು ಭಾವುಕವಲ್ಲ, ಭಾವನೆ ಬದುಕಿನ ಅಡಿಯಾಗಿರ್ಬೇಕು. ಇಲ್ಲಿ ಭಾವನೆಯೇ ಪ್ರಧಾನವಾಗಿ ತಗೊಂಡು ಆಕೆ ಅವನ ಹಿಂದೆ ಮುಂದೆ ನೋಡಿದೆ, ಆಕೆ ಅವನ ಹಿಂಬಾಲು ಓಡೋಗ್ಬಿಟ್ಲು. ಇದು ಮದುವೆಗೆ ಅವಕಾಶ ಇತ್ತು ಅಂದ್ರೆ 18 ನೀವು ಇಟ್ಟಿರಿ ಅಂದ್ರೆ ಆಕೆ PUC ದಾಟೋದ್ರೊಳಗೆ ಡೇಟ್ ಆಫ್ ಬರ್ತ್ ಕಾಯ್ಕೊಂತಿದ್ದು ಓಡೋಗೋ ಮಂದಿ ಐತಿ. ಹಂಗಾದಾಗ ಆಕೆ ಭಾವುಕವಾಗಿ ಬದುಕೋದಕ್ಕಿಂತ ಭದ್ರವಾಗಿ ಬದುಕೋದು ಮುಖ್ಯ ನಮಗೆ. ಹಂಗೆ ಈಗ ನೀವು ಯಾವುದೋ ಒಬ್ಬ ಪದವಿ ಮುಗಿಸಿದಂಥ ಹುಡುಗಿನ ನೀವು ಯಾರಾದರೂ ಗಂಡು ಹುಡುಗರು ಪ್ರಪೋಸ್ ಮಾಡಿದರೆ ಅಕ್ಕಿ ರಿಯಾಕ್ಷನ್ಗೂ, PUC ಫಸ್ಟ್ ಇಯರ್ ಇರೋ ಹುಡುಗಿನ ಪ್ರಪೋಸ್ ಮಾಡಿದರೆ ಅಕ್ಕಿ ರಿಯಾಕ್ಷನ್ಗೂ ಭಾಳ ವ್ಯತ್ಯಾಸ ಐತಿ. ಪದವಿ ಅದಕ್ಕೆ ಆಕೆ CBI ತನಿಖೆನ ಮಾಡಿಬಿಡ್ತಾಳೆ ಅವನ ಬಗ್ಗೆ, ಆಕೆ ಲವ್ ಮಾಡೋದು ನೆಕ್ಸ್ಟು, ಆದರೆ ಅವ ಯಾರು, ಅವನ ಹಿನ್ನೆಲೆ ಏನು, ಅವ ನನ್ನ ಸಾಕ್ಬಲ್ನ,
ಅವನ ಚಾರಿತ್ರೆ ಅಂತದ್ದು ಅಕ್ಕಿ ವಿಚಾರ ಮಾಡ್ತಾಳೆ. ಹಾಗಾಗಿ ಯಾವುದೇ ಹುಡುಗಿಯರಾಗಲಿ ಪದವಿ ಮುಗಿಸಿದ ನಂತರ ಇಂಥದ್ದೊಂದು ನಿರ್ಧಾರ ತಗೊಳೋದು ಕಡಿಮೆ. ಇದು ಏನೇ ತಗೊಳೋದಾದ್ರೂ ಇಮ್ಮೆಚ್ಯೂರ್ ಸ್ಟೇಜ್ ಅದು. ಆ ಸ್ಟೇಜಲ್ಲಿ ಆಕೆ ಹೊರಗಿನ ನಿರ್ಧಾರನೂ ಭಾವುಕವಾಗಿರ್ತತಿ, ಮನೆ ಒಳಗಿನ ನಿರ್ಧಾರಕ್ಕೆ ಬೆಂಬಲ ಇರುವುದಿಲ್ಲ, ಆಕೆ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋದಿಲ್ಲ. ಹಾಗಾಗಿ ಒಂದು ಕಡೆ ಅಪೌಷ್ಟಿಕತೆ, ಇನ್ನೊಂದು ಕಡೆ ಮಗುವಿನ ಪಾಲನೆಗೆ ಬೇಕಾದ ಮಾನಸಿಕ ಸಿದ್ಧತೆ, ಮೂರನೇದು ಆಕೆ ಭಾವನಾತ್ಮಕತೆಯಿಂದ ಹೊರಬಂದು ಬೌದ್ಧಿಕ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ, ಇವೆಲ್ಲವೂ ಒದಗಿ ಬರಬೇಕು ಅಂದರೆ ಕನಿಷ್ಠ 21 ವರ್ಷ ಆಕೆಗಾಗೋದು ಅತ್ಯಗತ್ಯ. ಇವತ್ತಿನ ಚರ್ಚೆ ಅತ್ಯಂತ ಅರ್ಥಪೂರ್ಣ ಮತ್ತು ವಿಶೇಷವಾದಂಥ ಮಾಹಿತಿಗಳನ್ನು ಒಳಗೊಂಡಂಥ ಚರ್ಚೆ. ನಾವು ಮಾತುಗಳಲ್ಲಿ ಈ ವಿಚಾರಗಳಲ್ಲಿ ವಿನಿಮಯ ಮಾಡುವಾಗ ಅತ್ಯಂತ ಮೌಲ್ಯಯುತವಾದಂಥ ವಿಚಾರಗಳನ್ನು ಹೇಳಿದ್ವಿ. ಸರ್ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಏನಂದರೆ, ಬದುಕು ಭಾವನಾತ್ಮಕವಾಗಿ ನಾವು ಯಾವುದೋ ಒಂದು ಸಿಚುವೇಶನನ್ನು ಅನಲೈಸ್ ಮಾಡೋದಕ್ಕೂ, ಬದುಕನ್ನು ಬದುಕು ಪೂರ್ತಿ ನಾವು ಈ ವ್ಯಕ್ತಿ ಒಟ್ಟಿಗೆ ಬದುಕಬೇಕು ಅಂದಾಗ ನಾವು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರಬೇಕು ಅನ್ನೋದ್ರ ಅಗತ್ಯ ಏನಿದೆ ಅಂತ ಸರ್ ಮಾತಾಡಿದ್ರೆ, ಮೇಡಮ್ ಇಲ್ಲ ಮಹಿಳಾ ಸಬಲೀಕರಣ ಅಂತಂದರೆ ಬದಲಾವಣೆಗಳು ನಮ್ಮಿಂದ ಶುರುವಾಗಬೇಕು, ನಮ್ಮ ಮನೆಯಿಂದ ಶುರುವಾಗಬೇಕು. ಹೆಣ್ಣು ಮಕ್ಕಳಿಗೆ 21 ವರ್ಷ 3 ವರ್ಷ ಏರಿಸಿಬಿಟ್ರೆ ನಾವೇನು ಆಗಲ್ಲ, ನಮ್ಮಿಂದ ಇನ್ನು ಬದುಕೇ ಸಾಧ್ಯವಿಲ್ಲ ಅನ್ನೋಷ್ಟು, ಅಥವಾ ನಾವು ಇಂಡಿಪೆಂಡೆಂಟ್ ಆದ ತಕ್ಷಣ ಇನ್ನೂ ಇವರೊಟ್ಟಿಗೆ ಬದುಕೋದಕ್ಕಾಗಲ್ಲ ಅನ್ನುವಂಥ ನಿರ್ಧಾರಗಳನ್ನು ತಗೊಳ್ಳೋಷ್ಟರ ಮಟ್ಟಿಗೆ ಆಧುನಿಕ ನಮ್ಮ ಬದುಕಾಗಿಲ್ಲ. ಅವಶ್ಯಕತೆಗಳು, ಅವಕಾಶಗಳು ಮತ್ತು ಬದಲಾವಣೆಗಳು ಬದುಕಿನ ಬಹಳ ದೊಡ್ಡ ಸ್ತರ, ಅದನ್ನು ನಾವು ಒಪ್ಪಬೇಕು ಮೆಚ್ಚಬೇಕು ಅನ್ನುವಂಥದ್ದು ಎಲ್ಲರ ನಮ್ಮ ಈ ಕಾರ್ಯಕ್ರಮದ ನಮ್ಮ ಈ ಸಂಘಟನೆಯ ಅಥವಾ ನಮ್ಮ ಈ ಚರ್ಚೆಯ ಉದ್ದೇಶ. ಸ್ನೇಹಿತರೆ, ರಾಜಾರಾಮ್ ಮೋಹನ್ ರಾಯರ ಕಾಲದಿಂದಲೂ ಹೆಣ್ಣುಮಕ್ಕಳ ಆರೋಗ್ಯದ ಮುಂದಿಟ್ಕೊಂಡು ಮತ್ತು ಅವರ ಶಿಕ್ಷಣಕ್ಕೆ, ಅವರ ಸ್ವಂತ ಬದುಕಿಗೆ, ಅವರಿಗೆ ಆಗಬಹುದಾದ ಅನುಕೂಲಗಳ ಕುರಿತಾದ ಹೋರಾಟಗಳು, ಚಳವಳಿಗಳು, ವಿಚಾರಗಳು ಆಗ್ತಾನೆ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಕೂಡ ಕೆಲವು ವಿರೋಧಗಳು ಜೀವಂತವಾಗಿರುತ್ತೆ, ಇನ್ನು ಕೆಲವು ಹೌದು ಅಂತಾದರೆ ಅದನ್ನು ಹೊಂದಿಕೊಳ್ಳೋದಕ್ಕೆ, ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶ, ಒಂದಷ್ಟು ಟೈಮ್ ಅಂತೂ ಬೇಕೇ ಬೇಕಾಗುತ್ತೆ. ಅದೇನೇ ಇದ್ದರೂ ನಮ್ಮ ಇವತ್ತಿನ ಚರ್ಚೆಯ ವಿಚಾರ ಮತ್ತು ವಿಷಯ ಏನು ಅಂತಂದರೆ, ಹೆಣ್ಣುಮಕ್ಕಳಿಗೆ 21 ವರ್ಷ ಮದುವೆ ವಯಸ್ಸನ್ನು ಏರಿಸೋದ್ರಿಂದ ಸಮಾಜಕ್ಕಾಗಲಿ ಅಥವಾ ಆರೋಗ್ಯಕ್ಕಾಗಲಿ, ಕೆಳಸ್ತರದ ಯಾವ ಕುಟುಂಬಗಳಿದೆ ಆ ಕುಟುಂಬಗಳ ಯಾವುದೇ ರೀತಿ ಆರ್ಥಿಕ ಅಥವಾ ಸಾಮಾಜಿಕ ಮಟ್ಟದ ಯಾವುದೇ ತೊಂದರೆ ಆಗಲ್ಲ. ಸದೃಢರಾಗಿ ಈಗ ಬದುಕ್ತಾ ಇದ್ದೇವೆ, ಇನ್ನಷ್ಟು ಸದೃಢರಾಗಿ ಆರೋಗ್ಯಯುತ ಬದುಕನ್ನು, ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಆ ಒಂದು 21 ವರ್ಷ ತುಂಬಾ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ನಮ್ಮ ಚರ್ಚೆ. ಇಷ್ಟೊತ್ತು ನಮ್ಮೊಟ್ಟಿಗೆ ಚರ್ಚೆಯಲ್ಲಿದ್ದು ಅತ್ಯಂತ ಉಪಯೋಗವಾಗುವಂಥ ಮತ್ತು ಸಮಾಧಾನವಾಗಿ ಸುಂದರವಾಗಿ ವಿಚಾರಗಳನ್ನು ವಿನಿಮಯ ಮಾಡಿಕೊಟ್ಟಂಥ ಮಂಜುನಾಥ್ ಸರ್, ಧನ್ಯವಾದಗಳು ನಿಮಗೆ. ಮಿಸ್ಸಸ್ ನೇತ್ರಾವತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಈ ರೀತಿಯ ಇನ್ನಷ್ಟು ಹೆಲ್ದಿ ಡಿಸ್ಕಷನ್ ನಿರಂತರವಾಗಿ ನಡೀತಾ ಇರುತ್ತೆ, ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚರ್ಚೆನ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಕ್ಲಾಸಿಕ್ ಎಜುಕೇಷನ್ ಕಡೆಯಿಂದ ಪ್ರಸಾರವಾಗುವ ಪರೀಕ್ಷಾ ಪೂರ್ವಕ ಮಾಹಿತಿಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು. ಮತ್ತೊಂದು ಹೊಸ ಚರ್ಚೆಯ ಜೊತೆಗೆ ಸಿಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.